गुरुभ्यो नम हरी ओ जयत हरचितसदेववंद्यम गुरुरभ सज्जनाखिलगुणगणरण निर्मुक्दोषा सरसी जनयनसौ श्रीपतिर्मा नो न अभ्रम भंगरहितं अजडं विमल सदा आनंद भजे भजेतपत्रपह तपो विद्या विरक्त सदुण घाकाननम वादिराजगुरून् वंदे हय्रीवपदाश्रयान्न दुर्वादिध्वारवे वैष्णव श्रीराघवेशन्द्रगुरव नमो अत्यदयाल तपस्वाध्याय <coughs> शुश्रूषा कृष्णपूजार मुनि विश्वमीषद वंदे परवरा चक्रवर्तिन

सत्य परम धीमे सृष्टिस्थितप्यएतिदृशितमो अस्य श्री ब्रह्मद्रभृतिसुरशत्वात्मक विष्ण्यस्ता सता सकलगुणनिधि सर्वोषो व्यपेता पूर्णानन्दो व्ययो यो गुरु रवि परमहं चिन्तयेतम् महन्तम् यं प्रौरजन्त मनुतेतम अपेद पेदा गृत्यम् द्विपायनो विरह कातर आजुहावा उत्रेति तन्मयतया तरवोपिनेदुहं तम सर्वभूत हृदयम्

ಕಥಾನುವಾದೆ ಸತಿ ಕಿಂಚಿತ್ ಪೂರ್ವಕಥಾನುವಾದ ಹರಿಹಿ ಓಂ ಹರಿಹಿ ಓಂ ಹರಿ ಓಂ ಹರಿವಾಯುಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಾಂಜಲಿಗಳನ್ನು ಸಲ್ಲಿಸ್ತಾ ಹರಿವಾಯುಗುರುಗಳ ಪರಮಾನುಗ್ರಹದಿಂದ ನೆನ್ನೆ ಭಗವಂತನ ಅವತಾರವಾದ ಋಷಭೋಪದೇಶ ಋಷಭನಾಮಕನಾಗಿ ಭಗವಂತ ಅನೇಕ ತತ್ವಗಳ ಉಪದೇಶವನ್ನು ಮಾಡಿದ ನಾಯ್ದೇಹೋ ದೇಹ ಭಾಜಾಮ್ರಲೋಕೆ कस्तकामान दिडभुजाम्ये तपो दिव्यमदये नसत्व शुद्ेस्मा ब्रह्मसौख्यं नंतं उलिद लौकिक सुखगेला सुख अला ब्रह्मन सुखवे ब्रह्म साक्षाकारवे सुख अनुदान जगती उपदेशमधी ನಾವು ಭರತರ ಚರಿತ್ರೆಯನ್ನು ಜಡಭರತರ ಚರಿತ್ರೆಯನ್ನು ನೆನ್ನೆ ಚಿಂತನೆಯನ್ನು ಮಾಡಿದ್ದೇವೆ ಇನ್ನು ಮುಂದೆ ಭೂಗೋಳದ ವರ್ಣನೆಯನ್ನು ಸೂಕ್ಷ್ಮವಾಗಿ ಅದರ ಒಂದು ಕಿರುಪರಿಚಯವನ್ನು ನೆನ್ನೆ ನಾವು ಮಾಡಿಕೊಂಡಿದ್ವಿ ಅದರ ವಿಸ್ತಾರವನ್ನು ನಾವು ನೋಡೋದು ಅಂತಾದರೆ ಅನೇಕ ಲೋಕಗಳಿದ್ದಾವೆ ಹದಿನಾಲ್ಕು ಲೋಕಗಳು ಆ ಲೋಕಗಳ ಜೊತೆಯಲ್ಲಿ ಮಧ್ಯದಲ್ಲಿ ಅನೇಕ ಖಂಡಗಳನ್ನು ನಾವು ನೋಡುತ್ತೇವೆ ಭದ್ರಾಶ್ವಖಂಡ ಅಲ್ಲಿ ಹಯಗ್ರೀವ ರೂಪಿಯಾದ ಪರಮಾತ್ಮ ಇದ್ದಾನೆ ಒಂದೇ ವದನಂ ಶಶಿಬಿಂಬ ಸಂಸ್ಥಂ ಅನ್ನುವ ಮಧ್ವಾಚಾರ್ಯರ ಧ್ಯಾನ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋವದೆ ತಸ್ಯ ನಿಸರತೆ ವಾಣಿ ಜಹನ್ಕನ್ಯಾ ಪ್ರವಾಹವತ್ತು ಅಂತ ಹೇಳಿದಂತೆ ಹಯಗ್ರೀವರೂಪಿ ಪರಮಾತ್ಮನ ಮೂಗಿನಲ್ಲಿ ವೇದ ಮಂತ್ರಗಳು ಉಸಿರಾಡ್ತಾವಂತೆ ಹಯಾಸ್ಯ ನಾಸಾ ಜಾತ ಅವರ ವಾತ ಜಾತ ವೇದಗಳನ್ನೇ ಉಸಿರಾಡ್ತಾನಂತೆ ಪರಮಾತ್ಮ ಅಂತಹ ಭದ್ರಾಶ್ವಖಂಡದಲ್ಲಿ ಭದ್ರಶ್ರವಸ್ಸಿಗೆ ಅನುಗ್ರಹವನ್ನು ಮಾಡ್ತಾ ಓಂ ನಮೋ ಭಗವತೆ ಧರ್ಮ ಶೋಧನಾಯ ನಮಃ ಇತಿ ಅಂತ ಆ ಹೆಗ್ರೀವ ರೂಪಿ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ದಾರೆ ಕೇತುಮಾಲಾ ಖಂಡದಲ್ಲಿ ರತಿ ಮತ್ತು ಕಾಮದೇವ ಕಾಮನ ಒಳಗಡೆ ಭಗವಂತನ ಮದನೋಮನ್ಮಥೋಮಾರ ಪ್ರದ್ಯುಮ್ನೋ ಮೀನಕೇತನಹ ಆ ಮನ್ಮಥನ ಅಂತರ್ಯಾಮಿಯಾದ ಮನ್ಮಥ ಜನಕ ಭಗವಂತ ಇದ್ದಾನೆ अवरली अंशावतारದಿಂದ ಪರಮಾತ್ಮ ಇದ್ದಾನೆ ಮುಂದೆ ಅದೇ भगवंता रम्यकखंडा ಅಲ್ಲಿ ವೈವಸ್ವತಮನು ಇದ್ದಾನೆ मत्स्य ರೂಪಿಯಾದ ಪರಮಾತ್ಮ मत्स्य ಹೇಗಿದ್ದಾನೆ ಅಂತಂದ್ರೆ ರೈರು ಹೇಳ್ತಾರಲ್ಲ ವೇದಾ ಸಿದ್ಧಮಣು ತೋಪ್ಯಣು ಭಾವಂ ಮೋದದಾಯಿ ಮಹತೋಪಿ ಮಹತ್ವಂ ಬಿಭ್ರಥಂ ಪ್ರಥಯಿತು ಮನವೇತ್ವಾಂ ಮೀನತಾಂ ಶರಣಯಾಮಿ ಭವಂತಂ ಅಣುವಿಗಿಂತ ಅಣು ಮಹತಿಗಿಂತ ಮಹತ್ ಆ ಒಬ್ಬ ಅಸುರ ಹಯಗ್ರೀವಾಂತನ್ನುವ ಅಸುರ ಅವನು ವೇದಗಳ ಬಗ್ಗೆ ಅಪಾರ್ಥವನ್ನು ಮಾತನಾಡಿದಾಗ ಸರಿಯಾಗಿ ಬ್ರಹ್ಮದೇವರಿಗೆ ವೇದಗಳ ಉಪದೇಶವನ್ನು ಮಾಡಲಿಕ್ಕೆ ಬಂದಂತಹ ಅವತಾರ ಮತ್ಸ್ಯಾವತಾರ ಅಂತಹ ಮತ್ಸ್ಯನಾಮಕನಾಗಿ ರಮ್ಯಕ ಖಂಡದಲ್ಲಿ ಭಗವಂತ ವಿರಾಜಮಾನನಾಗಿದ್ದಾನೆ ಹಿರಣ್ಮಯ ಖಂಡದಲ್ಲಿ ಕೂರ್ಮರೂಪಿಯಾದ ಭಗವಂತ ಕೂರ್ಮಾ ಕೃತೇತ್ವವತು ನರ್ಮಾತ್ಮ ಪೃಷ್ಠಧೃತ ಧರ್ಮಾತ್ಮ ಮಂದರಗಿರೆ ಮಂದರಗಿರಿಯನ್ನು ತನ್ನ ಬೆನ್ನಿನ ಮೇಲೆ ಹೊತ್ತಿದ್ದಾನೆ ಭಗವಂತ ನೋಡಿ ಇಡೀ ಭೂಮಂಡಲವನ್ನು ಹೊತ್ತದ್ದು ಹೇಗೆ ಅಂತಂದರೆ ನಿನ್ನೆ ನಾವು ನೋಡಿದ್ದೇವೆ ಕೆಳಗಡೆ ವಿಷ್ಣು ಕೂರ್ಮ ಅದರ ಮೇಲೆ ವಾಯುಕೂರ್ಮ ಅದರ ಮೇಲೆ ಸಾವಿರ ಹೆಡೆಯ ಶೇಷದೇವರು ಆ ಶೇಷದೇವರ ಹೆಡೆಯ ತಲೆಯ ಮೇಲೆ ಸಾಸಿವೆ ಕಾಳನಷ್ಟು ಭೂಮಂಡಲ ಇದನ್ನೆಲ್ಲ ಹೊತ್ತವ ಯಾರು ಭಗವಂತನೇ ಆದ್ದರಿಂದ ಕೂರ್ಮರೂಪಿಯಾದ ಭಗವಂತ ಹಿರಣ್ಮಯ ಖಂಡದಲ್ಲಿದ್ದಾನೆ ಅದೇ ಭಗವಂತನನ್ನು ನಾವು ಉತ್ತರ ಕುರುಖಂಡದಲ್ಲಿ ಭೂ ವರಾಹನಾಗಿ ಪರಮಾತ್ಮ ಇದ್ದಾನೆ तंत्रसार संग्रहली श्रीमदाचार्यू श्यामस्वदर्शन वराभय सधरेतो भूम्यायुतो किल तनुपरीग्रहिीश कहर वाचित सिद्धेज अंतर हूं नमो भगवते वराहरूपाय मे भूपदी दादापय स्वाहा अंत इं भूवराह मंत्र यगादरू कुड ಮನೆ ಇತ್ಯಾದಿಗಳು ಕಟ್ಟಲಿಕ್ಕಾಗಿಲ್ಲ ಅಂತಂದಾಗ ವರಾಹರೂಪಿ ಪರಮಾತ್ಮನ ಭೂವರಾಹನ ಸ್ತೋತ್ರ ಮಾಡಿದರೆ ಅವಶ್ಯವಾಗಿ ಮನೆಗಳಾಗ್ತದೆ ಅದನ್ನು ತಿಳಿಸಿಕೊಡ್ತಾರೆ ಹಾಗೆ ಆ ವರಾಹರೂಪಿ ಪರಮಾತ್ಮನ ಸ್ತೋತ್ರದ ನಂತರ ಕಿಂಪುರುಷ ಖಂಡದಲ್ಲಿ ಸೀತಾಪದ ಶ್ರೀರಾಮಚಂದ್ರ ಇದ್ದಾನೆ ಕಿಂಪುರುಷೇಶು ರೇಮೇ ನಾವು ಸುಮಧ್ವೀಜದಲ್ಲಿ ನೋಡ್ತೇವೆ आ स्वानंद भजताम जनानाम मग्न सदा सुधायाम सुधायां असं निषेवमाणो राम किम पुरुषे किलास्ते आिंपुरुष खडली भगवंत रामचंद्रनग्तान उपासनयांना हनुमंत मान हनुमंतन ಬೇಕು ಅಂತ ಕೇಳಿದರೆ ಏನೂ ಬೇಡ ಅಂದಾಗ ತನ್ನನ್ನೇ ತಾನು ಕೊಟ್ಬಿಟ್ಟನಂತೆ ಸ್ವಾತ್ಮಪ್ರಧಾನ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ ತನ್ನನ್ನೇ ತಾನು ಕೊಟ್ಟನಂತೆ ಭಗವಂತ ಅಂತಹ ಕಿಂಪುರುಷ ಖಂಡದಲ್ಲಿ ಆಂಜನೇಯನಿಂದ ಉಪಾಸಿತನಾದ ಶ್ರೀರಾಮದೇವರನ್ನು ಆಪದಂ ಅಪಹರ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನವಾಮ್ಯಹಂ ದಾಸರ್ ಹೇಳುವಂತೆ ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮನಾಮ ಪಾಯಸಕ್ಕಿ ಕೃಷ್ಣನಾಮ ಸಕ್ಕರೆ ವಿಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ಅಂತಾರೆ ಹಾಗೆ ಅದೇ ಭಗವಂತ ಭರತಖಂಡದಲ್ಲಿ ಇಲ್ಲಿ ಇದ್ದಾನೆ ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ದು ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥಸಲೀಲಂ ಸಮಂ ವಾ ಆ ನಾರಾಯಣನಿಗೆ ಸಮಾನನಾದ ದೇವರಿಲ್ಲ ಬದರಿ ಕ್ಷೇತ್ರಕ್ಕೆ ಸಮಾನವಾದ ಕ್ಷೇತ್ರವೇ ಮತ್ತೊಂದಿಲ್ಲ ಅಂತಾರೆ ಮಧ್ವವಿಜದಲ್ಲಿ ಹೇಳುವಾಗ ಅಲ್ಲಿನ ಸೌಂದರ್ಯ ಬದರಿಕಾಶ್ರಮದ್ದು ಅದ್ಭುತ ಅಲ್ಲಿನ ಹಸಿರೇ ಬೇರೆ ಸುಮಧ್ವಿಜದಲ್ಲಿ ಹೇಳುವಾಗ ಅಥ ಹೈಮವತೆ ತಟಾಂತರೇ ಷಂಡ ವಿಶೇಷ ಮಂಡಿತಂ ಪರಮ ಅಲಿ ಹೇಳುವಾಗ ರವಿಪ್ರಭಾ ಸಹ ಪೃಥುಸತ್ರ ಪ್ರಜಿತ ದ್ವಿಜಾಶ್ರಯ ವಿಷ್ಣು ಪದಸ್ಪೃಶೋಲ್ಲಸನ್ ಯತ್ರ ವಿಚಿತ್ರ ಶಾಖಿನಃ ಅಲ್ಲಿನ ಎಲ್ಲವೂ ವಿಚಿತ್ರ ಕಾಗಿಗಳ ಕೊಕ್ಕು ಹಳದಿ ಇದೆ ವಿಪರೀತವಾದ ಚಳಿಯ ನೀರು ಒಂದು ಕಡೆ ಕುದಿಯುವ ನೀರು ಇನ್ನೊಂದು ಕಡೆ ಎರಡೂ ಅಲ್ಲೇ ಕಾಣ್ತಾ ಇದ್ದೇವೆ ಅಂತಹ ಆ ತಣ್ಣಗೆ ನೀರಲ್ಲಿ ಮಧ್ವಾಚಾರ್ಯರು ಸ್ನಾನ ಮಾಡ್ತಾ ಇದ್ರಂತೆ ಮಜ್ಜನಂ ವ್ಯಧಿತ ಶೀತಲ ಗಂಗಾಂ ವಾರಿ ನಿತ್ಯ ಮರುಣೋದಯ ಕಾಲೇ ಬೆಳಗ್ಗೆ ನಾಲ್ಕೂವರೆಗೆ ಯತ್ೃಶಂತಿ ನನರಾಹಿಮ ಭೀತಾಹ ಜನ ಎಲ್ಲ ಹೆದರ್ತಾ ಇದ್ರಂತೆ ಮಧ್ವ ಸ್ನಾನ ಮಾಡ್ತಾ ಇದ್ರು ಅಂತ ನಾವು ಮಧ್ವ ವಿಜಯದಲ್ಲಿ ನೋಡುತ್ತೇವೆ ಹಾಗೆ ಅಂತಹ ಆ ಬದರಿಕಾಶ್ರಮ ಅದ್ಭುತವಾದ ಕ್ಷೇತ್ರ ಅಲ್ಲಿಗೆ ಹೋಗಿ ಬಂದವರಿಗೆ ಬದರಿಗ ಒಂದು ಮೈಸೂರು ಪಾಕನ್ನು ಜಾಮೂನಿನ ಪರಿಚಯ ಮಾಡಿಸಬೇಕಾದ್ರೆ ಅದು ಚೆನ್ನಾಗಿದೆ ಹಾಗಿದೆ ಹೀಗಿದೆ ಅಂತ ನಾವು ಒಂದು ಗಂಟೆ ಪ್ರವಚನ ಮಾಡಿದರೂ ಗೊತ್ತಾಗೋದೆ ತಿಂದೇ ನೋಡಬೇಕು ಹಾಗೆ ಬದರಿಗೆ ಹೋಗೇ ನೋಡಬೇಕು ಜೀವನದಲ್ಲಿ ನಮ್ಮ ಭರತಖಂಡದ ಅಧಿಪತಿಯಾದ ಆ ನರನಾರಾಯಣನ ಉಪಾಸನೆಯನ್ನು ಮಾಡಬೇಕು ಅದನ್ನು ತಿಳಿಸ್ತಾರೆ ಮುಂದೆ ಭಗವಂತನ ಈ ಭರತ ವರ್ಷ ಯಾಕೆ ಪಾವನ ಅಂತಂದರೆ ಆ ನರನಾರಾಯಣರ ಸನ್ನಿಧಾನ ಇದೆ ಆದ್ದರಿಂದಲೇ ಪಾವನ ಅದನ್ನು ತಿಳಿಸಿ ಜಂಬೂದ್ವೀಪ ಇನ್ನು ದ್ವೀಪಗಳ ಬಗ್ಗೆಯೂ ಕೂಡ ಹೇಳ್ತಾರೆ ದಕ್ಷಿಣ ನಾವೆಲ್ಲ ಈಗ ವಾಸ ಮಾಡ್ತಾ ಇರೋದು ಜಂಬುದ್ವೀಪ ಮೇರು ಪರ್ವತದ ದಕ್ಷಿಣದ ಭಾಗದಲ್ಲಿ ಆ ಜಂಬೂ ವೃಕ್ಷ ಇದೆ ಅದರ ನೇರಳೆ ಹಣ್ಣಿನ ಗಾತ್ರ ಗಜಗಾತ್ರ ಒಂದೊಂದು ಹಣ್ಣುಗಳು ಕೆಳಗಡೆ ಬಿದ್ದಾಗಲೂ ಕೂಡ ಅದು ನೈ ನೀರು ನದಿಯಾಗಿ ಹರಿದು ಹೋಗ್ತದೆ ಜಾಂಬೂನದ ನದಿ ಅದು ಸೂರ್ಯನ ಬೆಳಕು ಬಿತ್ತೋ ಆ ಬಿದ್ದ ನೇರಳೆ ಹಣ್ಣಿನ ರಸ ಎಲ್ಲ ಬಂಗಾರ ಆಗಿಬಿಡ್ತದಂತೆ ಅದು ಎಲ್ಲಿದೆ ಅಂತಂದರೆ ಬಹಳ ದೂರ ಇದೆ ಯಾಕಂದರೆ ಇಷ್ಟೆಲ್ಲ ದ್ವೀಪಗಳನ್ನು ದಾಟ್ಕೊಂಡು ಹೋಗಬೇಕು ಒಂದು ಲಕ್ಷ ಯೋಜನ ನೀರು ಅದರ ನಂತರ ಮತ್ತೆ ಘನೋದಕ ಸಮುದ್ರ ಆಮೇಲೆ ಸ್ವಾದೋದಕ ಸಮುದ್ರ ಆಮೇಲೆ ಇಕ್ಷು ಸಮುದ್ರ ದಧಿ ಸಮುದ್ರ ಅದೆಲ್ಲ ದಾಟ್ಕೊಂಡು ಹೋಗಬೇಕು ಕೊನೆಯಲ್ಲಿ ಸ್ವಾದೋದಕ ಸಮುದ್ರ ಇರೋದು ಅದರ ಮಧ್ಯದಲ್ಲಿ ದಕ್ಷಿಣ ಭಾಗದಲ್ಲಿ ಈ ರೀತಿ ಎಲ್ಲ ಇರ್ತದೆ ನಮಗೆಲ್ಲ ಅನಿಸ್ತದೆ ಇಲ್ಲೇ ಸಿಕ್ಕಿಬಿಟ್ಟಿದ್ರೆ ಬಂಗಾರ ಆಭರಣ ಮಾಡಿಸ್ಕೊಳ್ಬೋದಾಗಿತ್ತಲ್ಲ ಅಂತ ಆದರೆ ಬಹಳ ದೂರ ಇದೆ ಅದನ್ನು ತಿಳಿಸ್ತಾರೆ ಆಮೇಲೆ ಪ್ಲಕ್ಷದ್ವೀಪ ಶಾಲ್ಮಲಿ ದ್ವೀಪ ಕುಶದ್ವೀಪ ಕ್ರೌಂಚದ್ವೀಪ ಆ ದ್ವೀಪಗಳ ಬಗ್ಗೆ ಎಲ್ಲ ಶಾಖದ್ವೀಪ ಪುಷ್ಕರ ದ್ವೀಪ ಅದರ ನಂತರದಲ್ಲಿರೋದೇ ಲೋಕಾಲೋಕ ಪರ್ವತ ಕಾಂಚನಮಯ ಭೂಮಿ ಅದನ್ನು ವರ್ಣನೆ ಮಾಡ್ತಾರೆ ಅದಾದ ಮೇಲೆ ಅಂತರಿಕ್ಷ ಅಂತರಿಕ್ಷದ ನಂತರ ಸೂರ್ಯನ ರಥದ ಸಂಚಾರವನ್ನು ಹೇಳ್ತಾರೆ ಸೂರ್ಯನ ರಥಕ್ಕೆ ಮುನ್ನೂರ ಅರವತ್ತೈದು ಅರಗಳಿದ್ದಾವೆ ಅರ ಅಂತಂದರೆ ಈ ಚೂಪಾದಂಥ ಅರಗಳು ಆ ಸೂರ್ಯನ ರಥದ ಸಾರಥಿ ಅರುಣ ಅಂತ ಇದ್ದಾನೆ ಅವನಿಗೆ ಕಾಲಿಲ್ಲ ಅರುಣನಿಗೆ ಆ ಅರುಣ ಒಂದೇ ಚಕ್ರ ಅದರಲ್ಲಿ ಸೂರ್ಯ ಸಂಚಾರ ಮಾಡುವಾಗ ಅಭಿಮುಖರಾಗಿ ವಾಯುದೇವರು ಮಹಾವ್ಯಾಕರಣದ ಪಾಠವನ್ನು ಕೇಳ್ತಾರಂತೆ ಮಹಾವ್ಯಾಕರಣ ಬೋಧಿ ಮಂಥ ಮಾನಸ ಮಂದರಂ ಕವಯಂತಂ ರಾಮಕೀರ್ತಿಯ ಹನುಮಂತಮುಪಾಸ್ಮಹೇ ಅಂತಹ ಆ ಸೂರ್ಯ ಮೇರುಪರ್ವತದ ಈ ಭಾಗಕ್ಕೆ ಬಂದಾಗ ಆ ಕಡೆ ಭಾಗಕ್ಕೆ ಕತ್ತಲೆ ಆ ಕಡೆ ಹೋದಾಗ ಈ ಕಡೆ ಕತ್ತಲೆ ಇರ್ತದೆ ಹಾಗೆ ಒಟ್ಟಿನಲ್ಲಿ ಸೂರ್ಯ ಮುಳುಗೋದು ಅಂತ ಇಲ್ಲವೇ ಇಲ್ಲ ಮುಳುಗಿದ ಅಂದರೆ ನಮ್ಮ ಕಣ್ಣಿಗೆ ಈ ಕಡೆ ಕಾಣ್ತಾ ಇಲ್ಲ ಅಂತ ಬೇರೆ ಎಲ್ಲೋ ಬೇರೆ ಕಡೆ ಉದ್ದಯಿಸಿರ್ತಾನೆ ಉದಾಹರಣೆಗೆ ಅಮೇರಿಕಾ ಮೊದಲಾದವುಗಳಲ್ಲಿ ರಾತ್ರಿ ಯಾವಾಗ ಆಗ್ತದೋ ಬೆಳಗ್ಗೆ ಯಾವಾಗ ಆಗ್ತದೋ ವ್ಯತ್ಯಾಸ ಇಲ್ಲಿ ರಾತ್ರಿ ಆದಾಗ ಅಲ್ಲಿ ಬೆಳಕಿರ್ತದೆ ಅಲ್ಲಿ ಬೆಳಕಿದ್ದಾಗ ಇಲ್ಲಿ ರಾತ್ರಿ ಆಗ್ತದೆ ಅಲ್ಲಿ ಬೆಳಕಾದರೂ ಕೂಡ ರಾತ್ರಿ ಸಮಯ ಆಗಿಬಿಟ್ಟಿರ್ತದೆ ಹಾಗೆಲ್ಲ ಅನೇಕ ಅದೇ ಲೋಕದ ಬಹುಚಿತ್ರ ಬಹುತ್ ಬಹುಧಾಕರಣ ಪರಶಕ್ತಿರನಂತ ಗುಣ ಪರಮಹ ಲೋಕದಲ್ಲಿ ಏನಾದರೂ ಕೂಡ ಮಿರಾಕಲ್ ಅದ್ಭುತ ಆಶ್ಚರ್ಯ ಅಂತ ಕಂಡ್ರೆ ಅದು ದೇವರು ಅಂತ ಅಂದ್ಕೊಳ್ಬೇಕು ನಾವು ಅದು ಬಿಟ್ಟು ಬೇರೆ ಯಾರ್ದೋ ಆಯಿತು ಏನೋ ಆಯಿತು ಯಾರಿಂದಲೋ ಆಯಿತು ಅಂತ ಅಪಾರ್ಥ ಮಾಡಿಕೊಳ್ಳ ಕೂಡದು ಮಾಡಲೇಬಾರದು ಅದನ್ನು ತಿಳಿಸ್ತಾರೆ ಹೀಗೆ ಆ ವಿಚಾರಗಳನ್ನೆಲ್ಲ ಹೇಳ್ತಾ ಸೂರ್ಯನ ರಥದ ಸಂಚಾರವನ್ನು ಸಪ್ತರ್ಷಿ ಮಂಡಲ ಏಳು ಜನ ಋಷಿಗಳಿದ್ದಾರೆ ಯಾರು ಕಶ್ಯಪ ಅತ್ರಿ ಭರದ್ವಾಜ ವಿಶ್ವಾಮಿತ್ರ ಗೌತಮ ಜಮದಗ್ನಿ ವಸಿಷ್ಠ ನಕ್ಷತ್ರಗಳಿದ್ದಾವೆ ಆ ಧ್ರುವಲೋಕ ಅಲ್ಲಿರುವಂಥ ರೂಪಿ ಪರಮಾತ್ಮ ಅವನ ಎಲ್ಲ ಚಿಂತನೆಯನ್ನು ನಾವು ಮಾಡಿದ್ದೇವೆ ಇನ್ನು ಈ ಗ್ರಹಗಳ ಸಂಚಾರ ವಾಸ್ತವಿಕವಾಗಿ ಗ್ರಹಗಳು ಏಳೆ ಮತ್ತು ನವಗ್ರಹ ಅಂತ ಹೇಳ್ತಾರಲ್ಲ ಅಂದರೆ ಆ ಇನ್ನೆರಡು ಉಳಿದ ಗ್ರಹಗಳು ಗ್ರಹಗಳಂತೆ ಗ್ರಹ ಭಾವೇನ ಯುಕ್ತ ರಾಹು ಮತ್ತು ಕೇತು ಗ್ರಹಗಳಲ್ಲ ಗ್ರಹಗಳಂತೆ ಅವರು ಅಲ್ಲಿಯೂ ಕೂಡ ತಾರತಮ್ಯ ಇದೆ ಒಂದೊಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಬಹಳ ವ್ಯತ್ಯಾಸ ಅಲ್ಲಿನ ಲೆಕ್ಕಾಚಾರಗಳನ್ನು ಕೂಡ ಇಲ್ಲಿ ತಿಳಿಸ್ತಾರೆ ಹದಿನಾಲ್ಕು ಲೋಕದ ಬಗ್ಗೆಯೂ ಕೂಡ ಭೂಗೋಲ ವರ್ಣನೆಯಲ್ಲಿ ಹೇಳ್ತಾ ಮೇಲ್ಗಡೆ ಅತಲ ಸುತಲ ಪಾತಾಲ ಕೆಳಗಡೆ ಅತಲ ವಿತಲ ಸುತಲ ಪಾತಾಲ ತಲಾತಲ ಮಹಾತಲ ಅಂತ ಕೆಳಗಡೆ ಮೇಲೆ ಭೂಲೋಕ ಭುವರ್ಲೋಕ ಮಹರ್ಲೋಕ ಸ್ವರ್ಲೋಕ ದ್ವಿಲೋಕ ಸತ್ಯಲೋಕ ಜನೋಲೋಕ ತಪೋಲೋಕ ದ್ವೀಪ ಅನಂತಾಸನ ವೈಕುಂಠ ಭಗವಂತ ಎಲ್ಲಿದ್ದಾನೆ ಎಲ್ಲ ಕಡೆ ಇದ್ದಾನೆ ಅದು ಸಾರ್ವತ್ರಿಕ ಪರ್ಟಿಕ್ಯುಲರ್ ಒಂದು ಜಾಗ ಇರಬೇಕಲ್ಲ ಹಾಲಿನ ಸಮುದ್ರ ಇಲ್ಲ ಎಲ್ಲಿದೆ ಅಂತಂದರೆ ವೈಕುಂಠದ ಒಳಗಡೆ ಭಗವಂತನ ಮನೆ ಅಯೋಧ್ಯ ಅಂತ ಕರೀತಾರೆ ಆ ಅಯೋಧ್ಯೆಯಲ್ಲಿ ಪರಮಾತ್ಮ ಆರಾಮವಾಗಿ ಮಲಗಿದ್ದಾನೆ ಕ್ಷೀರ ಸಮುದ್ರದಲ್ಲಿ ಅಂತಹ ಶಾಯಿ ಭಗವಂತ ಇರುವಂತಹ ಜಾಗ ಈ ಅಯೋಧ್ಯೆ ಅಲ್ಲ ಇದು ಗಲಾಟೆ ಮಾಡುವಂಥ ಅಯೋಧ್ಯೆ ಅಲ್ಲಿ ಗಲಾಟೆ ಮಾಡದೆ ಮಾಡೋರು ಹೋಗ್ಲಿಕ್ಕೆ ಆಗದೇ ಇರೋ ಸ್ಥಾನ ಮೋಕ್ಷದಲ್ಲಿ ನಾಲ್ಕು ರೀತಿಯಾದ ಮೋಕ್ಷ ಅಲ್ಲಿ ಸಾಲೋಕ್ಯ ಸಾರೂಪ್ಯ ಸಾಮೀಪ್ಯ ಸಾಯುಜ್ಯ ಅಂತ ಇನ್ನು ನರಕಗಳಿದ್ದಾವೆ ನರಕಗಳಲ್ಲಿ ದಕ್ಷಿಣ ನಾನು ಕೂತದ್ದು ಪೂರ್ವ ಅಂತಾದರೆ ದಕ್ಷಿಣ ಮತ್ತು ನೈಋತ್ಯ ಅದರ ಮಧ್ಯದಲ್ಲಿ ತೊಂಬತ್ತೊಂಬತ್ತು ಸಾವಿರ ಯೋಜನ ಒಳಗಡೆ ಹೋಗಬೇಕು ಅಲ್ಲಿ ಇರೋದೆ ನರಕ ಆ ನರಕದಲ್ಲಿ ನಾವು ಮಾಡಿದ ಪಾಪಗಳಿಗೆ ಶಿಕ್ಷೆಯನ್ನು ಕೊಡುವಂತಹ ಸ್ಥಳ ನರಕ ನಾವು ಪಾಪಗಳನ್ನು ಮಾಡಿದರೆ ಶಿಕ್ಷೆಯನ್ನು ಕೊಡಬೇಕೋ ಬೇಡವೋ ಕೊಡಬೇಕು ಈಗ ನಾವು ಲೋಕದಲ್ಲಿ ಏನಾದರೂ ಕಳ್ಳತನ ಮಾಡಿದರೆ ಪೊಲೀಸರು ಶಿಕ್ಷೆಯನ್ನು ಕೊಡ್ತಾರೆ ಹಾಗೆ ದೇವಲೋಕದ ಪೊಲೀಸರು ಯಾರು ಅಂತಂದರೆ ಯಮದೂತರು ಯಮನೆ ಆ ಎಲ್ಲ ಪೊಲೀಸರಿಗೆ ಹೆಡ್ಡು ಯಮದೂತರಿಗೆ ಹೆಡ್ ಅವನೇ ಅವನು ಯಾರ್ಯಾರು ಪಾಪವನ್ನು ಏನೇನು ಮಾಡ್ತಾರೋ ಅಂತ ಬ್ರಹ್ಮ ಮಾನಸ ಪುತ್ರರು ಶ್ರವಣ ದೇವತೆಗಳು ಅಂತಿದ್ದಾರೆ ಶ್ರವಣೀ ದೇವತೆಗಳು ಅಂತಿದ್ದಾರೆ ಆ ಶ್ರವಣ ದೇವತೆಗಳು ನಾವು ಮಾಡುವ ಎಲ್ಲ ಪಾಪಗಳನ್ನು ಕೂಡ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ ಅದಕ್ಕೆ ಯಾರಾದರೂ ತೀರಿ ಹೋದಾಗ ಶ್ರವಣಾರಾಧನೆ ಅಂತ ಮಾಡೋದು ಹನ್ನೆರಡು ಜನ ಬ್ರಾಹ್ಮಣರಿಗೆ ನೀರಿನ ಪಾತ್ರೆಗಳನ್ನು ಜಲಪಾತ್ರೆಗಳನ್ನು ದಾನ ಕೊಡೋದು ಕಾರಣ ಆ ದೇವತೆಗಳು ಶಾಂತರಾಗ್ಲಪ್ಪ ಅಂತ ಹಾಗೆ ಅಂತಹ ಆ ದಕ್ಷಿಣ ದಿಕ್ಕಿನಲ್ಲಿರೋದು ನರಕಗಳು ಅದರಲ್ಲಿ ಎಂಬತ್ನಾಲ್ಕು ಲಕ್ಷ ನರಕಗಳಿದ್ದಾವೆ ತಾಮಿಸ್ರ ಅಂಧತಾಮಿಶ್ರ ರೌರವ ಕುಡ್ಮಲ ಕಾಲಸೂತ್ರಕ ಪೂತಿಮೃತ್ತಿಕಾ ಮಹಾನಿರಯ ಲೋಹಿತೋದ ಸಂಪ್ರದಾಪನ ಅವೀಚಿ ಅಂಧತಾ ಮಿಶ್ರ ಕುಂಭಿಪಾಕ ಹಸಿಪತ್ರವನ ಹೀಗೆ ಅನೇಕ ನರಕಗಳು ಆ ನರಕಗಳ ಹೆಸರನ್ನು ಕೇಳಿದಾಗ ಪರೀಕ್ಷಿತ ಮಹಾರಾಜ ಒಮ್ಮೆ ನಡಗಿಬಿಟ್ನಂತೆ ಕಂಪಿತೋ ಅಶ್ವತ್ಥಭತ್ರವತ್ ಯಮ ಹೇಳಿದ್ದಾನಂತೆ ಯಾರನ್ನ ಕರ್ಕೊಂಡು ಬರಬೇಕಲ್ಲಿಗೆ याु भगवनामस्मरणमोला अंथवन कर्कोण बन जिह्वान वक्ती भगवद्गुणनामधे चेतश्च नमरती तच्चरणारं कृष्णाय नोनमतीय चिरएे कदापी तानान यध्वमसतो अगृत विष्णुकृत्या निके भगवंतनं कुंडाडोद ಅವರನ್ನು ಕರ್ಕೊಂಡು ಬನ್ನಿ ಯಾರ ತಲೆ ದೇವರಿಗೆ ಬಾಗೋದಿಲ್ಲ ಅವರನ್ನ ಕಳ್ಕೊಂಡು ಕರೆದುಕೊಂಡು ಬನ್ನಿ ಯಾರ ತಲೆ ಯಾರ ಮನಸ್ಸು ದೇವರನ್ನ ಸ್ಮರಿಸೋದಿಲ್ಲ ಅವರನ್ನ ಕರೆದುಕೊಂಡು ಬನ್ನಿ ಹೀಗೆ ತಾನಾನ ಎದ್ದೊ ಮಸತು ಅಗೃತ ವಿಷ್ಣು ಕೃತ್ಯ ದೇವರ ಕೆಲಸಗಳನ್ನು ಯಾರು ಮಾಡೋದಿಲ್ವೋ ಅಂಥವರನ್ನೇ ಕರೆದುಕೊಂಡು ಬನ್ನಿ ಅಂತ ಅಲ್ಲಿ ತಿಳಿಸ್ತಾರೆ ಹೀಗೆ ಅನೇಕ ವಿಚಾರಗಳನ್ನು ಅಲ್ಲಿ ಹೇಳಿದಾಗ ಆ ಪರೀಕ್ಷಿತ ಮಹಾರಾಜ ನರಕಗಳ ಬಗ್ಗೆ ಕೇಳಿ ಹೆದರಿದ್ದ ಕೇಳ್ತಾನೆ ಆ ನರಕಗಳ ವಿಚಾರಕ್ಕೆ ಐದನೇ ಸ್ಕಂದ ಮುಗಿತದೆ ಆರನೇ ಸ್ಕಂದದ ಆರಂಭದಲ್ಲಿ ಪರೀಕ್ಷಿತ ಮಹಾರಾಜ ಕೇಳಿದ ನಿವೃತ್ತಿ ಮಾರ್ಗ ಇದರಿಂದ ಪಾರಾಗೋದು ಹೇಗೆ ಅದನ್ನು ನಮಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾನೆ ನಿವೃತ್ತಿ ಮಾರ್ಗ ಕಥಿತ ಆದೌ ಭಗವತಾ ಯಥ ಕ್ರಮಯೋಗೋಪಲೇನ ಬ್ರಹ್ಮಣಾಯದ ಸಂಸ್ಮೃತಿ ಇದರಿಂದ ಪಾರಾಗೋದು ಹೇಗೆ ಅದನ್ನು ತಿಳಿಸಬೇಕು ಅಂದಾಗ ಅದಕ್ಕೆ ಹೇಳಿದ್ದೆ ಭಗವನ್ನಾಮಸ್ಮರಣೆ ಸ್ಮರಣೆ ಭಗವಂತನ ನಾಮ ಎಲ್ಲ ಪಾಪಗಳನ್ನು ಹೊಡೆದೋಡಿಸ್ಲಿಕ್ಕೂ ಕೂಡ ಸುಲಭವಾದ ಮಾರ್ಗ ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾಮುಖ ಆ ನೂರಾರು ಪ್ರಾಯಶ್ಚಿತ್ತಗಳನ್ನು ಮಾಡಿದರೂ ಕೂಡ ಏನೂ ಫಲ ಇಲ್ಲ ಭಗವಂತನ ನಾಮಸ್ಮರಣೆ ಮಾಡದೇನೆ ಕಲಾಂ ನಾರ್ಹಂತಿ ಷೋಡಶೀಂ ಅಂತ ಕೃಷ್ಣಾಮೃತ ಮಹಾಂಡವದಲ್ಲಿ ಆಚಾರ್ಯ ಹೇಳ್ತಾರೆ ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಂಗುಖೈ ನವೈ ಪುನಂತಿ ರಾಜೇಂದ್ರ ನದಿ ನೀರಿನ ಬಿಂದಿಗೆಯಲ್ಲಿ ತುಂಬಿಕೊಂಡು ಬರೋದು ಗಂಗಾ ನದಿ ನೀರನ್ನು ಅದರಲ್ಲಿ ಒಂದು ತೊಟ್ಟು ಮಾತ್ರ ಮದ್ಯಪಾನ ಹಾಕ್ತೇನೆ ಕುಡಿರಿ ನೀರು ಅಂತಂದರೆ ನೋಡಿ ನಾವು ಮಾಡುವ ಕೆಲಸಗಳೆಲ್ಲ ಗಂಗೆಯಂತೆ ಪಾವನವಾಗಿರಬಹುದು ನಾನು ತನ್ನುವ ಅಹಂಕಾರ ಅದೇ ಸುರ ಮತ್ತೇನೂ ಅಲ್ಲ ಅದೊಂದು ಹೋಗಬೇಕು ನಾನಲ್ಲ ಎಲ್ಲವೂ ಭಗವಂತ ಯಾತರವ ನಾನಯ್ಯ ಇಂದಿರೇಶ ಎಲ್ಲವೂ ಕೂಡ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ ಈ ಅನುಸಂಧಾನ ಇರಬೇಕು ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ಎಲ್ಲ ನಿಂದೆ ಸ್ವಾಮಿ ಅನ್ನುವ ಅನುಸಂಧಾನ ಇದ್ದಾಗ ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ಅಂತ ಹೇಳ್ತಾರೆ ಸಕೃಣಮನಃ ಕೃಷ್ಣ ಪದಾರವಿಂದಯೋ ನಿವೇಶಿ ತಂ ತದ್ಗುಣರಾಗಿ ಐರಿಹಾ ನ ತೇಯಮಂಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೆ ಪಿ ಪಶ್ಯಂತಿ ಹಿ ನಿಷ್ಕೃತ ಭಗವನ್ ನಾಮಸ್ಮರಣೆ ಮಾಡ್ತಾ ಇದ್ರೆ ಕನಸಿನಲ್ಲಿಯೂ ಯಮದೂತರು ಬರೋದಿಲ್ಲಂತೆ ಅಂತಹ ದೇವರಿಗೆ ಶಕ್ತಿ ನಾಮಕ್ಕೆ ಶಕ್ತಿ ಹಾಗೆ ಬಾಜಾಮಿಳ ಅಂತ ಇದ್ದ ದೂರೇ ಕ್ರೀಡನ ಕಾಸಕ್ತಂ ಪುತ್ರಂ ನಾರಾಯಣ ಕ್ವಯಂ ದೂರದಲ್ಲಿ ಆಟ ಆಡ್ತಾ ಇದ್ದ ಚಿಕ್ಕ ಮಗ ಅವನು ದುಷ್ಟ ಸ್ತ್ರೀಯರ ಸಂಘವನ್ನು ಮಾಡಿ ಹತ್ತು ಮಕ್ಕಳನ್ನು ಪಡೆದಿದ್ದ ಅವನ ಪ್ರಾಣ ಹೋಗುವ ಸಮಯ ಮಗನಿಗೆ ಪುಣ್ಯಕ್ಕೆ ನಾರಾಯಣ ಅಂತ ಹೆಸರಿಟ್ಟಿದ್ದ ಕರೆದಂತೆ ನಾರಾಯಣ ಅಂತ ಆಗ ಅವನಿಗೆ ಕೂಡಲೇ ಭಗವಂತನ ನಾಮಸ್ಮರಣೆ ಬಂದುಬಿಡುತ್ತಂತೆ ಅಂದರೆ ಏಕ ಸಂಬಂಧಿ ಜ್ಞಾನಂ ಅಪರ ಸಂಬಂಧಿ ಸ್ಮಾರಕಂ ಅಂತ ಒಂದು ನಿಯಮ ನಾವು ಒಂದನ್ನು ಮಾತನಾಡುವಾಗ ಏನೋ ಹಾಗೆ ಹೇಳಿಬಿಟ್ರೆ ಓ ಇದು ಇತ್ತಲ್ಲ ಅಂತ ಇನ್ನೊಂದು ನೆನಪಾಗ್ತದೆ ಹಾಗೆ ಭಗವಂತನ ನಾಮಸ್ಮರಣೆಯನ್ನು ಅಂತ್ಯಕಾಲದಲ್ಲಿ ಮಾಡಿದಾಗ ಅಲ್ಲಿಗೆ ಯಮದೂತರು ಬಂದರು ಏ ಇವನು ಮಾಡಬಾರದ ಪಾಪಗಳನ್ನು ಮಾಡಿದ್ದಾನೆ ಎಳ್ಕೊಂಡು ಹೋಗ್ತೀವಿ ಅದಕ್ಕೆ ವಿಷ್ಣು ದೂತರು ಇಲ್ಲ ಅಂತ್ಯಕಾಲದಲ್ಲಿ ಭಗವನ್ ನಾಮಸ್ಮರಣೆ ಮಾಡಿದ್ದಾನೆ ना कर्क हि को गलाटे अलग होते हेतने यम यारू नामस्मरणारो जिह्वा न वक्ति भगवद्गुण नामधेय चेतश्चन स्मरति तरणारविंद कृष्णाय नो न मती यिरे कदापी तानानयध्वमसतो ಆಕೃತ ವಿಷ್ಣು ಕೃತ್ಯ ಭಗವಂತನ ನಾಮಸ್ಮರಣೆ ಮಾಡಿದರೆ ಯಾರು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ದಾಸರಂತಾರೆ ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದಾಸರನು ಮುಟ್ಟಬೇಡಿ ಯಾರು ಭಗವಂತನ ದಾಸರು ಅಂತಿದ್ದು ಬಿಟ್ಟರೆ ಅವರಿಗೆ ಯಮದೂತರ ದರ್ಶನವೇ ಇಲ್ಲಂತೆ ಹೆದಿರ್ತಾರೆ ಹಾಗೆ ಆ ಅಜಮಿಳನಿಗೆ ಉತ್ತಮವಾದ ಮುಕ್ತಿಯನ್ನೇ ಕೊಟ್ಟರು ಅಂತ ಹೇಳ್ತಾರೆ ಇದರಿಂದ ಕೆಲವರಿಗೆ ಅಪಾರ್ಥ ಆಗಲಿಕ್ಕೆ ಅವಕಾಶ ಇರ್ತದೆ ನಾವು ಸಾಯುವ ತನಕ ಪಾಪಗಳನ್ನು ಮಾಡ್ತೀವಿ ಸಾಯುವಾಗ ದೇವರ ನಾಮಸ್ಮರಣೆ ಮಾಡಿಬಿಡ್ತೀವಿ ಅಂದರೆ ಇಲ್ಲ ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಬರ್ತದೆ ಅಂತ ಗೊತ್ತಿಲ್ಲ ಅದಕ್ಕೆ ನಾವು ದೇವರನ್ನು ಪ್ರಾರ್ಥನೆ ಮಾಡಬೇಕು ಏನಂತ ಶ್ರೀಕೃಷ್ಣ ಮನ್ಮರಣಕಾಲ ಉಪಾಗತೇತೂ ತ್ವನ್ನಾಮ ಮಧ್ವಚನ ಗೋಚರ ತಾಮು ಹೇ ಭಗವಂತ ನನ್ನ ಅಂತ್ಯಕಾಲದಲ್ಲಿ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣಸ್ಮರಣೆ ಕರುಣಿಸಯ್ಯ ನಾರಾಯಣ ಆ ದೇವರ ಅನುಗ್ರಹ ಇದ್ರೆ ಬರಬಹುದೋ ಏನೋ ಬರ್ತದೆ ಎಂದು ಗ್ಯಾರಂಟಿ ಇಲ್ಲ ಹಾಗೆ ಭಗವಂತನ ನಾಮಸ್ಮರಣೆ ಅಂತ್ಯದಲ್ಲಿ ಅಭ್ಯಾಸ ಮಾಡ್ತಾ ಇದ್ದರೆ ಬರ್ತದೆ ಈಗ ನಾವು ಕೂಡ ದಿನ ಊಟ ಮಾಡಿ 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 ಅಭ್ಯಾಸ ಮಾಡಿರ್ತೇವೆ ಕರೆಂಟ್ ಹೋದಾಗ ತುತ್ತನ್ನು ನಾವು ಕಿವಿಗಿಡ್ತೀವ ಬಾಯಿಗೆ ಹಾಕ್ತೀವಲ್ಲ ಹಾಗೆ ಅಭ್ಯಾಸ ಮಾಡ್ತಾ ಇದ್ದರೆ ಹರೆಯ ನಮಃ ಹರೇ ಶ್ರೀನಿವಾಸ ಶ್ರೀಕೃಷ್ಣಾಯ ನಮಃ ಅಚ್ಚುತಂ ಕೇಶವಂ ರಾಮನಾರಾಯಣಂ कृष्णदामोदरम वासुदेव हरि श्रीधर माधव गोपीकावलभं जानकीनायक्रम भजे कमल नयनवासुदेव विष्णो धरणिधराच्युतशंकचक्रपाणेण मतीर ये वै त्यज पापान ಆ ಭಗವನ್ ನಾಮಸ್ಮರಣೆ ಮಾಡಿದರೆ ಯಮದೂತರೇ ಬಿಟ್ಟು ಓಡಿ ಹೋಗಿಬಿಡ್ತಾರಂತೆ ಸುಲಭ ನಾಮ ನಾರಾಯಣ ಅಂತಂದರೆ ಒತ್ತಕ್ಷರಗಳಿಲ್ಲ ಸುಲಭವಾಗಿ ಅನ್ಬೋದು ಅರಾಹ ದೋಷಾಹ ನವಿದ್ಯತೆ ಅರಾಹ ದೋಷಗಳೇ ಇಲ್ಲದೇ ಇಲ್ಲದೆ ಇರತಕ್ಕಂಥವನು ನಾರಾಯಣ ನಾರಾ ನಾರ ಅಂದರೆ ನೀರು ಅದೇ ಆಶ್ರಯವಾಗಿ ಉಳ್ಳವ ಹಾಗೆ ಅಂಥ ಅನೇಕ ಅರ್ಥಗಳನ್ನು ನಾರಾಯಣ ಶಬ್ದಕ್ಕೆ ನಾವು ಮಾಡ್ಬೋದು ಅಂತಹ ಶ್ರೀಮನ್ನಾರಾಯಣನ ಅದಕ್ಕೆ ನಾರಾಯಣನ ನಾಮ ನೆರೆ ಬಾಹೋದಲ್ಲದೆ ಯಾರೂ ಸಂಗಡ ಬಾಹೋರಿಲ್ಲ ಮಡದಿ ಮಕ್ಕಳು ತಮ್ಮ ಧನಕ್ಕೆ ಬಡಿದಾಡುವರು ಧನಕ್ಕಾಗಿ ನಿನ್ನನ್ನೇ ನಂಬಿರುವರು ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡೊಯ್ದು ಕೊಂಡೊಯ್ದು ಅಗ್ನಿಯೊಳಿಡುವರು ಆದ್ದರಿಂದ ನಾವು ಇದ್ದಾಗ ಎಲ್ಲ ಹೇಳ್ತಾ ಇರ್ತಾರೆ ಏ ನನಗೆ ಪ್ರಾಣ ನೀವೊಂದರು ಪ್ರಾಣ ನೀವೇ ನಮ್ಮ ಪ್ರಾಣಪ್ರಿಯ ಪ್ರಾಣೇಶ್ವರ ಎಲ್ಲ ಹೇಳ್ತಾರೆ ಅದೇ ಹೋದಾಗ ಅವರ ಜನಿವಾರದಲ್ಲಿದ್ದ ಬೀಗವನ್ನು ತೆಗೆದು ಬಿಡ್ರಿ ಇಂಥ ಅಳತಾಳತೇ ಹೇಳ್ತಾ ಇರ್ತಾರೆ ಎಲ್ಲರೂ ಕೂಡ ಅಷ್ಟೆ ಒಂದು ಗೋಪಾಲದಾಸರ ಕಥೆಯಲ್ಲಿ ನಾವು ಕೇಳ್ತೇವೆ ಸುಳಾದಿಯಲ್ಲಿ ಪ್ರಸಿದ್ಧವಾದ ಪರಿಚಯ ಕಥೆ ಒಬ್ಬ ಏತಿ ದಾಸರು ಸಂಚಾರಕ್ಕೆ ಹೊರಟಿದ್ರು ಒಬ್ಬ ಹೇಳ್ದ ಏನ್ ದಾಸರೇ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನೀವು ಒಂದು ಮದುವೆ ಮಾಡ್ಕೊಳ್ಳಿ ಚೆನ್ನಾಗಿರ್ತದೆ ಯಾಕಪ್ಪ ಅಂತಂದು ನೋಡಿ ನನಗೆ ನನ್ನ ಹೆಂಡತಿ ನನ್ನ ಮೇಲೆ ಪ್ರಾಣ ಇಟ್ಟಿದ್ದಾಳೆ ನನ್ನ ಮಕ್ಕಳು ಪ್ರಾಣ ಇಟ್ಟಿದ್ದಾರೆ ನಾನು ಅಂದ್ರೆ ಮುಗಿದು ಅವರಿಗೆ ಪಂಚಪ್ರಾಣ ಅಂತಂದ ಇಲ್ಲೋ ಆ ಥರ ಎಲ್ಲ ಇರೋದಿಲ್ಲ ಅಂತಂದರು ಇಲ್ಲ ಇಲ್ಲ ಸ್ವಾಮಿ ನಿಮಗೇನು ಗೊತ್ತು ಮದುವೆ ಮಹತ್ವ ಅಂತಂದು ಹಾಗಾದರೆ ಒಂದು ಪರೀಕ್ಷೆ ಮಾಡೋಣ ನೀನಿಲ್ಲಿ ಸತ್ತವರ ಹಾಗೆ ಮಲ್ಕೋ ಮನೆಗೆ ಹೋಗಿ ಹೇಳ್ತೀನಿ ನಿಮ್ಮ ಯಜಮಾನರು ಹೋದರು ಅಂತ ಆಗ ಅವರ ಒಂದು ರಿಯಾಕ್ಷನ್ ಹೇಗಿರ್ತದೆ ನೋಡೋಣ ಅಂತ ಹೋಗಿ ಹೇಳಿದರು ನೋಡಮ್ಮ ನಿಮ್ಮ ಯಜಮಾನರು ಹೋದರು ಅಂತ ಓಡಿ ಬಂದರೆ ಎಲ್ಲರೂ ಕೂಡ ಮೂರು ಜನ ಮಕ್ಕಳು ಹೆಂಡತಿ ಎಲ್ಲ ಬಂದರು ಬಂದು ಹೇಳ್ತಾರೆ ಅಯ್ಯೋ ಇಬ್ ಇವರೊಬ್ರು ಹೋಗಿಬಿಟ್ರು ಏನು ಮಾಡೋದು ದಾಸರೇ ನಿಮಗೆ ಭಾರಿ ಶಕ್ತಿ ಇದೆ ಏನಾದರೂ ಮಾಡಿ ಬದುಕಿಸ್ರಿ ಇವರನ್ನು ಅಂತಂದು ದಾಸರಂದರು ನಾನು ಬದುಕಿಸ್ಬಲ್ಲೆ ಆದರೆ ನೀವು ನಿಮ್ಮ ಒಳಗಿರೋರು ಯಾರ್ದಾದರೂ ಒಬ್ಬರ ಪ್ರಾಣವನ್ನು ಕೊಡಬೇಕು ಯಾರು ಕೊಡ್ತೀರಿ ಅಂತ ಕೇಳಿ ಅಂದಳು ದೊಡ್ಡ ಮಗನ ಮೇಲೆ ನನಗೆ ತುಂಬ ಪ್ರೀತಿ ಅವ್ನು ಬೇಡ ಅಂತ ಆಮೇಲೆ ಇನ್ನೊಬ್ರು ಯಾರೋ ಅಂದರು ಕೊನೆ ಮಗು ಈಗ ತಾನೇ ಹುಟ್ಟಿದೆ ಚಿಕ್ಕದು ಬೇಡ ಆಗ ಮಧ್ಯದ ಮಗು ಅಂತಿದೆ ಹಾಗಾದ್ರೆ ನಾನೇ ಹೋಗ್ಬಿಡಲ ನೀನು ಹೋಗಬೇಡ ಮಧ್ಯದವ್ರೊಬ್ಬರು ಇರಬೇಕು ಅಂತ ಈ ರೀತಿ ಎಲ್ಲ ಮಾತುಗಳು ನಡೀತಾ ಇದೆ ಕೊನೆಗೆ ಅವರೆಲ್ಲ ದೂರ ಹೋಗಿ ಮಾತನಾಡಿಕೊಂಡು ಬಂದರು ಏನಂತ ದಾಸರೆ ಈ ರೀತಿ ಎಲ್ಲ ಮಾತನಾಡ್ತಾ ಇದ್ದೀವಲ್ಲ ನಮ್ಮ ಇಡೀ ಕುಟುಂಬದಲ್ಲಿ ಕಡಿಮೆ ಆದವರು ಒಬ್ಬರು ನಮ್ಮ ಯಜಮಾನರು ಈಗ ನಾವು ಒಂದು ಉಪಾಯ ಮಾಡೋಣ ಏನಂತ ಹೇಗೂ ನಿಮಗೆ ಯಾರು ಹಿಂದಿಲ್ಲ ಮುಂದಿಲ್ಲ ನಮ್ಮ ಕುಟುಂಬದಲ್ಲಿ ಒಬ್ಬ ಬದುಕಿಬಿಟ್ರೆ ಮರಳಿ ಅವನೇ ನಮಗೆ ಬಲಶಾಲಿ ಇಡೀ ಕುಟುಂಬ ಒಂದಾಗಿಬಿಡ್ತದೆ ನೀವು ಒಬ್ಬರು ಅಲ್ಲಿ ಅವನು ಬದುಕಲಿಕ್ಕೆ ಬೇಕಾಗಿರೋದು ಒಂದು ಪ್ರಾಣ ಮಾತ್ರ ನಂದೋ ಇವ್ರದೋ ಅವ್ರದೋ ಗೊತ್ತಿಲ್ಲ ನಿಮ್ಮ ಪ್ರಾಣವನ್ನೇ ಕೊಟ್ಟು ಬದುಕಿಸ್ತೀರಾ ಅಂತ ಕೇಳಿದ್ರು ಆಗ ಮಲಗಿದ ಅವನನ್ನು ಎಬ್ಬಿಸಿದ್ರಂತೆ ಎಬ್ಬಿಸಿ ಕೇಳ್ತಾರೆ ನೋಡಿ ಇಷ್ಟೇ ಸಂಸಾರ ಅಂದರೆ ಎಲ್ಲರೂ ಕೂಡ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ತಾವು ತಾವು ಬಡದಾಡ್ತಾ ಇರ್ತಾರೆ ಅದನ್ನು ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ ಲೋಕದಲ್ಲಿ ಅನ್ನೋದನ್ನು ಈ ಒಂದು ಚಿಂತನೆಯಿಂದ ನಾವು ತಿಳ್ಕೊಳ್ಬೋದು ಹೀಗೆ ಆರನೇ ಸ್ಕಂದದಲ್ಲಿ ಹೇಳ್ತಾ ದೇವೇಂದ್ರ ಯಾವಾಗಲೂ ಕೂಡ ಸೋಲನ್ನು ಅನುಭವಿಸ್ತಾ ಇದ್ದ ಒಳ್ಳೆ ಪದವಿಯಲ್ಲಿದ್ದ ಒಮ್ಮೆ ದೇವೇಂದ್ರನಿಗೆ ಸುಲಭ ಕೋಪೋ ಮುನಿ ಸುಲಭ ಕೋಪದ ಮುನಿಗಳಾದ ದುರ್ವಾಸರು ದಾರಿಯಲ್ಲಿ ಬರ್ತಾ ಇದ್ರು ಆನೆ ಮೇಲೆ ಕುದುಗೊಂಡು ದೇವೇಂದ್ರ ಬರ್ತಾ ಇದ್ದ ಭಗವಂತನಿಗೆ ಅರ್ಪಿತವಾದ ಹೂವಿನ ಮಾಲೆಯನ್ನು ಕೊಡ್ತಾರೆ ಕೊಟ್ಟಾಗ ಅದನ್ನು ದೇವೇಂದ್ರ ಆನೆಯ ಸೊಂಡಲಿಗೆ ಹಾಕ್ತಾ ಇದ್ದಾರೆ ಆ ಆನೆ ಕೆಳಗಡೆ ಹಾಕಿ ಅದನ್ನು ತುಳಿದುಕೊಂಡು ಹೋಯಿತು ಅದರಿಂದ ಭಗವಂತನ ನಿರ್ಮಾಲ್ಯಕ್ಕೆ ಅವಮಾನ ಆಗಿದ್ದರಿಂದ ದುರ್ವಾಸರು ಶಾಪ ಕೊಡ್ತಾರೆ ನಿನ್ನ ಸ್ಥಾನದಿಂದ ಭ್ರಷ್ಟನಾಗುವಂತ ದೇವೇಂದ್ರ ಅಲ್ಲಿಂದ ಅವನ ಸ್ಥಾನದಿಂದ ಭ್ರಷ್ಟನಾಗ್ತಾನೆ ಮತ್ತೆ ಅವನು ಆ ಸ್ಥಾನ ಪಡೆದುಕೊಳ್ಳಲಿಕ್ಕೆ ಪ್ರಯತ್ನಪಟ್ಟ ಆಗಲಿಲ್ಲ ಇನ್ನೂ ಅವನಿಗೆ ಗುರು ಅನುಗ್ರಹವೂ ಹೋಯಿತು ಹೇಗೆ ಅಂದರೆ ಒಳ್ಳೆಯ ಸ್ಥಾನದಲ್ಲಿದ್ದ ದೇವೇಂದ್ರ ಆಗ ಒಮ್ಮೆ ದೇವೇಂದ್ರನ ಮನೆಗೆ ಬರ್ತಾ ಇದ್ದಾರೆ ಬೃಹಸ್ಪತ್ಯಾಚಾರ್ಯ ಅವರು ಬಂದಾಗ ದೇವೇಂದ್ರ ಅವರನ್ನ ನೋಡಿಯೂ ನೋಡಲಾರ್ದ ಹಾಗೆ ಇದ್ದಂತೆ ವಾಸ್ತವಿಕವಾಗಿ ದೇವಗುರುಗಳು ಬೃಹಸ್ಪತ್ಯಾಚಾರ್ಯ ಆಗ ಅವನು ಅವರು ಕರಿತಾನೆ ಇದ್ದಾರೆ ದೇವೇಂದ್ರ ದೇವೇಂದ್ರ ನಾನು ಬೃಹಸ್ಪತ್ಯಾಚಾರ್ಯರು ಗುರುಗಳು ನೋಡಲೇ ಆಗ ಅವರು ಇನ್ನು ಮುಂದೆ ನಾನು ಇವರ ಮನೆಯ ಪೌರೋಹಿತ್ಯವನ್ನು ಮಾಡೋದಿಲ್ಲ ಅಂತ ಬಿಟ್ಟು ಬಿಡ್ತಾರೆ ಬಿಟ್ಟಾಗ ಗುರುಬಲ ಹೋಯಿತು ಇದನ್ನೇ ಗುರುಬಲ ಅಂತ ಅನ್ನೋದು ಗುರುಗಳ ಬಲ ಯಾವಾಗಲೂ ಕೂಡ ಇರಬೇಕು ಆ ಗುರುಬಲ ಹೋಯಿತು ಈ ವಿಚಾರ ದೈತ್ಯರಿಗೆ ಗೊತ್ತಾಯಿತು ದೇವೇಂದ್ರನ ಮೇಲೆ ಆಕ್ರಮಣ ಮಾಡಿದಾಗ ದೇವೇಂದ್ರ ಎಲ್ಲ ರಾಜ್ಯ ಭ್ರಷ್ಟನಾದ ಮತ್ತೆ ಅದನ್ನು ಪಡೆದುಕೊಳ್ಬೇಕು ಅದಕ್ಕಾಗಿ ಹೋಮವನ್ನು ಮಾಡಬೇಕು ಪೌರೋಹಿತ್ಯಕ್ಕೆಲ್ಲ ಬೇಕು ಅಂತ ಹೋಗಿ ಗುರುಗಳನ್ನು ಮಧ್ಯ ಪ್ರಯತ್ನ ಪಡ್ತಾನೆ ಆಗ ಅವರು ಮನೆಯಲ್ಲಿದ್ದರೂ ಕೂಡ ಕಾಣಿಸ್ಕೊಳ್ಳೇ ಇಲ್ಲ ಮಾಯ ಆಗಿಬಿಟ್ರು ಸರಿ ಇವನಿಗೆ ಯಾರಾದರೂ ಒಬ್ಬರು ಪುರೋಹಿತರು ಬೇಕೇ ಬೇಕು ಅದಕ್ಕೇನು ಮಾಡಬೇಕು ಹೋದ ಬ್ರಹ್ಮದೇವರ ಹತ್ರ ಯಾರಾದರೂ ಇದ್ದರೆ ಹೇಳ್ರಿ ಇನ್ನೊಬ್ಬರು ಅಂತ ಅವರು ಹೇಳಿದರು ವಿಶ್ವರೂಪಾಚಾರ್ಯರು ಅಂತ ಇನ್ನೊಬ್ಬರು ಇದ್ದಾರೆ ಒಳ್ಳೆಯ ಮಂತ್ರಜ್ಞರು ಅವರಿಗೆ ನಾರಾಯಣ ವರ್ಮದ ಉಪದೇಶ ಇದೆ ಮೂರು ಮುಖಗಳಿತ್ತಂತೆ ವಿಶ್ವರೂಪಾಚಾರ್ಯರಿಗೆ ಸೋಮಪೀಥ ಸುರಾಪೀತ ಅನ್ನಾದ ಅಂತ ಮೂರು ಮುಖಗಳು ಸೋಮ ಅಂತಂದರೆ ಅಂತಂದ್ರೆ ಒಂದು ಮುಖದಿಂದ ಸೋಮರಸವನ್ನು ಕುಡಿತಾ ಇದ್ರಂತೆ ಇನ್ನೊಂದು ಮುಖದಿಂದ ಸುರಾಪಾನವನ್ನು ಮಾಡುತ್ತಾ ಇದ್ರು ಸೋಮಪೀತಂ ಸುರಾಪೀತಂ ಅನ್ನ ಆದಮ್ ಶುಶ್ರಮಃ ಅನ್ನವನ್ನು ಊಟ ಮಾಡಲಿಕ್ಕೆ ಒಂದು ಬಾಯಿ ಅವರಿಗೆ ನಾರಾಯಣ ವರ್ಮದ ಸಿದ್ಧಿ ಇತ್ತಂತೆ ಅವ್ರನ್ನ ಹೋಗಿ ಕೇಳ್ಕೊಂಡ ಬ್ರಹ್ಮದೇವರಂದರು ಹೋಗು ಆ ವಿಶ್ವರೂಪಾಚಾರ್ಯ ಪೌರೋಹಿತ್ಯ ಮಾಡ್ತಾರೆ ಆದರೆ ಅವರೇನಾದರೂ ತಪ್ಪನ್ನು ಮಾಡಿದರೆ ಕ್ಷಮೆ ಇರಲಿ ಯದಿ ಕ್ಷಮಿಶ್ಯ ಧ್ವಮುತಾಸ್ಯ ಕರ್ಮ ಏನಾದರೂ ತಪ್ಪನ್ನು ಮಾಡಿದರೆ ಕ್ಷಮೆ ಇರಲಿ ಅಂತಂದು ಸರಿ ಇವನು ವಿಶ್ವರೂಪಾಚಾರ್ಯ ಹತ್ರ ಹೋಗಿ ಕೇಳ್ತಾನೆ ಸ್ವಾಮಿ ದಯಮಾಡಿ ನೀವು ನನ್ನ ಪೌರೋಹಿತ್ಯವನ್ನು ಮಾಡಬೇಕು ಅವರಂದರು ಪೌರೋಹಿತ್ಯ ನಾನು ಮಾಡೋದಿಲ್ಲ ಯಾಕೆ ಯಾರು ಸುಲಭವಾಗಿ ಮೋಕ್ಷಕ್ಕೆ ಹೋಗ್ಬೋ ನರಕಕ್ಕೆ ಹೋಗಬೇಕು ಅಂತ ಯಾರಿಗಾದರೂ ಆಸೆ ಇದ್ದರೆ ಅಂಥವ್ರು ನರಕಾಯ ಪೌರೋಹಿತ್ಯಂ ಪೌರೋಹಿತ್ಯ ಸಮಾಚಾರ ಸುಲಭವಾಗಿ ನರಗಕ್ಕೆ ಹೋಗಬೇಕು ಅಂತ ಆಸೆ ಇದ್ದರೆ ಪೌರೋಹಿತ್ಯ ಮಾಡಿದರೆ ಆಟೋಮೆಟಿಕ್ಲಿ ಹೋಗ್ತಾರಂತೆ ಏನ್ರಿ ಹಾಗಾದ್ರೆ ಎಲ್ಲ ಪುರೋಹಿತರು ನರಕಕ್ಕೆ ಹೋಗ್ತಾರ ಅಲ್ಲ ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ಅಂಥವ್ರು ನರಕಕ್ಕೆ ಹೋಗ್ತಾರೆ ಅನ್ನೋದನ್ನು ತಿಳಿಸ್ತಾರೆ ಆಗ ಒತ್ತಾಯ ಮಾಡ್ದ ಇಲ್ಲ ಸ್ವಾಮಿ ನೀವು ಮಾಡಲೇಬೇಕು ಆಯಿತು ಅಂತ ಒಪ್ಪಿಕೊಂಡ್ರು ಆ ಅವನಿಗೆ ನಾರಾಯಣ ವರ್ಮದ ಸಿದ್ಧಿ ಇತ್ತು ನಾರಾಯಣ ವರ್ಮದ ಉಪದೇಶವನ್ನು ಕೊಡ್ತಾ ಇದ್ದಾರೆ ಅದಕ್ಕಿಂತಲೂ ಪೂರ್ವದಲ್ಲಿ ಆ ನಾರಾಯಣ ವರ್ಮದ ಉಪದೇಶದ ಪೂರ್ವ ಭಾಗದಲ್ಲಿ ನಾರದರ ಮುಂಡಿಗೆಗಳಿದ್ದಾವೆ ನಾರದರ ಒಮ್ಮೆ ನಾರದರ ಬಳಿಯಲ್ಲಿ ನಾರದರು ಅನೇಕ ಆ ದಕ್ಷನ ಮಕ್ಕಳು ಹರಿಯೇಶ್ವರು ಅಂತ ಅನೇಕ ಹತ್ತು ಸಾವಿರ ಜನ ಇದ್ರು ಅವರೆಲ್ಲ ಅವರು ಒಮ್ಮೆ ಎಲ್ಲ ನದಿ ತೀರದಲ್ಲಿ ಸಿಕ್ಕಾಗ ನಾರದರು ಕೇಳಿದ್ರಂತೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ ಉತ್ತರ ಕೊಡ್ತೀರಾ ಓಹೋ ಕೇಳಿ ಅಂದ್ರಂತೆ ಆಗ ಅವರು ಕೇಳಿದ ಹತ್ತು ಪ್ರಶ್ನೆಗಳು ಅದ್ಭುತವಾದ ಪ್ರಶ್ನೆಗಳು ವೇಗವಾಗಿ ತಿರುಗುವಂತಹ ಚಕ್ರ ಅಂದರೆ ಯಾವುದು ಅಂತ ಕೇಳಿದರು ಗೊತ್ತಿಲ್ಲ ಅಂದರು ಎರಡು ಕಡೆಗಳಲ್ಲಿ ಹರಿಯುವ ನದಿ ಅಂದರೆ ಯಾವುದು ಅಂತ ಕೇಳಿದರು ಗೊತ್ತಿಲ್ಲ ಅಂದರು ವಿಚಿತ್ರವಾದ ಕತೆ ಹೇಳುವ ಹಂಸ ಯಾರು ಅಂತ ಕೇಳಿದರು ಗೊತ್ತಿಲ್ಲ ಅಂದರು ಕ್ಷಣ ಕ್ಷಣಕ್ಕೆ ರೂಪವನ್ನು ಬದಲಾಯಿಸುವ ಸ್ತ್ರೀ ಯಾರು ಅಂತ ಕೇಳಿದರು ಗೊತ್ತಿಲ್ಲ ಅಂದರು ಹೀಗೆ ಒಂದು ಬಿಲದ ಒಳಗಡೆ ಹೋದರೆ ಹೊರಗಡೆ ಬರಲಿಕ್ಕೆ ಆಗದೇ ಇರೋ ಬಿಲ ಇದೆ ಯಾವುದು ಅಂತ ಕೇಳಿದರು ಗೊತ್ತಿಲ್ಲ ಅಂದರು ರಾಜನ ಅಪ್ಪಣೆ ಯಾವುದು ಅಂತ ಕೇಳಿದರು ಗೊತ್ತಿಲ್ಲ ಅಂದರು ಆಮೇಲೆ ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದಾಗ ನಿಧಾನವಾಗಿ ವಿಚಾರ ಮಾಡಿ ಹೇಳ್ತಾರೆ ಸ್ವಾಮಿ ವೇಗವಾಗಿ ತಿರುಗುವ ಚಕ್ರ ಅಂತಂದರೆ ಕಾಲ ಅದೇ ಗಡಿಯಾರ ಅದು ವೇಗವಾಗಿ ತಿರುಗುವಂಥದ್ದು ಎರಡು ಕಡೆಗಳಲ್ಲಿ ಹರಿಯುವ ನದಿ ಅಂತಂದರೆ ಮನಸ್ಸು ಸ್ವಸ್ತಿ ರಾವಣಾಯ ಸ್ವಸ್ತಿ ಈ ಕಡೆನೂ ಹೋಗ್ತದೆ ಆ ಕಡೆನೂ ಹೋಗ್ತದೆ ವಿಚಿತ್ರವಾದ ಹೊಸ ಹೊಸ ರೂಪವನ್ನು ತಾಳಿ ಕುಣಿಯುವ ಸ್ತ್ರೀ ಅಂದರೆ ಯಾರು ನಾಟ್ಯ ಸ್ತ್ರೀ ಅಂದರೆ ಬುದ್ಧಿ ಇದ್ದಕ್ಕಿದ್ದಾಗಿ ಏನೇನೋ ಕುಣಿತಾ ಇರ್ತದೆ ಬುದ್ಧಿ ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಆಮೇಲೆ ಒಂದು ಬಿಲದ ಒಳಗಡೆ ಹೋದರೆ ಹೊರಗಡೆ ಆಗದೇ ಇರೋ ಬಿಲ ಅಂತಂದರೆ ಮೋಕ್ಷ ಅವನಪುರಕ್ಕೆ ಪೋದ ಜನರು ಮತ್ತೆ ಮರಳಿ ಬಾಹರು ಸ್ವರ್ಗಕ್ಕೆ ಹೋದರೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಪುಣ್ಯ ಖಾಲಿ ಆಗ್ಕೊಳ್ಳ ಮತ್ತಿಲ್ಲಿಗೆ ಬರ್ತೇವೆ ನರಕಕ್ಕೋದ್ರೂ ಮತ್ತು ಹುಟ್ಟುತ್ತೇವೆ ಆದರೆ ಮೋಕ್ಷಕ್ಕೋದ್ರೆ ಮಾತ್ರ ನಚ ಪುನರಾವರ್ತತೆ ಹೇ ನಚ ಪುನರಾವರ್ತದೆ ಹೇ ಮರಳಿ ಬರುವ ವಿಚಾರವೇ ಇಲ್ಲ ಅಲ್ಲಿ ಮೋಕ್ಷವೇ ನಮಗೆ ಪ್ರಾಪ್ತಿ ಅನ್ನೋದನ್ನು ತಿಳಿಸ್ತಾರೆ ಹೀಗೆಲ್ಲ ಈ ತತ್ವಗಳನ್ನು ಕೇಳಿದಾಗ ಆ ರಾಜಕುಮಾರರಿಗೆಲ್ಲ ಮನಪರಿವರ್ತನೆಯಾಗಿ ದಕ್ಷನ ಮಕ್ಕಳೆಲ್ಲ ಸನ್ಯಾಸಿಗಳಾಗಿ ಬಿಟ್ರಂತೆ ಆಗ ದಕ್ಷನಿಗೆ ಕೋಪ ಬಂದು ಹೇಳ್ತಾನೆ ಇನ್ನು ಮೇಲೆ ನಾರದರು ಒಂದು ಕಡೆ ಇದ್ದಲ್ಲಿರೋದು ಬೇಡ ತಿರುಗ್ತಾನೆ ಅವರು ಅಂತ ಯಾಕೆಂದರೆ ಎಲ್ಲರೂ ಕೂಡ ಸ್ವಾಮಿಗಳನ್ನು ಮಾಡಿಬಿಟ್ರೆ ಗತಿಯೇನು ಮುಂದೆ ಪ್ರಜೋತ್ಪಾದನೆ ಆಗಬೇಕು ಅದಕ್ಕಾಗಿ ಇನ್ನು ಮೇಲೆ ಇರಬೇಡ ಅಂತ ಶಾಪವನ್ನು ಕೊಟ್ಟರು ಅಂತ ನಾವು ಕೇಳ್ತೇವೆ ಹೀಗೆ ವಿಶ್ವ ಆ ಬೃಹಸ್ಪತಿ ಆಚಾರ್ಯರಿಗೆ ದೇವೇಂದ್ರ ಅವಮಾನ ಮಾಡಿದ್ದ ಆ ಅವಮಾನವನ್ನು ಮಾಡಿದಾಗ ವಿಶ್ವರೂಪಾಚಾರ್ಯರನ್ನು ಪೌರೋಹಿತ್ಯಕ್ಕಾಗಿ ನಿಯಮನ ಮಾಡಿಕೊಂಡಿದ್ದಾನೆ ಆ ವಿಶ್ವರೂಪಾಚಾರ್ಯರಿಗೆ ನಾರಾಯಣ ವರ್ಮದ ಸಿದ್ಧಿ ಇತ್ತಂತೆ ನಾರಾಯಣ ವರ್ಮ ಅಂತಂದರೆ ಇದು ವರ್ಮ ಅಂದರೆ ಕವಚ ಅಂತರ್ಥ ನಾರಾಯಣನೇ ಕವಚವಾಗಿರೋದು ಲೋಕದಲ್ಲಿ ಬೇರೆ ಬೇರೆ ಅಂಗರಕ್ಷಕರನ್ನು ಇಟ್ಕೊಂಡ್ರೆ ಅವರೇ ಹೊಡೆದು ಬಿಸಾಕ್ಬಿಡ್ತಾರೆ ಒಂದಿನ ಬೇರೆ ಯಾವ ಕವಚ ಇದ್ದರೂ ಒಂದಿಲ್ಲ ಒಂದಿನ ಹೋಗೋ ಕವಚ ಆದರೆ ನಾರಾಯಣನೇ ಕವಚವಾಗಿರೋದು ಅದು ತುಂಬ ಅಪರೂಪ ಅಂತಹ ನಾರಾಯಣ ವರ್ಮ ಸ್ತೋತ್ರ ಅದೊಂದು ನಲವತ್ತು ನಲವತ್ತೆರಡು ಶ್ಲೋಕಗಳಿದೆ ಅದರಲ್ಲಿ ಅಂಗನ್ಯಾಸ ಕರನ್ಯಾಸ ಎಲ್ಲವೂ ಕೂಡ ಇದೆ ಆದನ್ನ ಮಾಡ್ಕೊಂಡು ಆಮೇಲೆ ಆ ಸ್ತೋತ್ರದ ಪಾರಾಯಣವನ್ನ ನಾವು ಮಾಡಬೇಕು ದೌತಾಂಗ್ರಿಪಾಣಿರಾಚಮ್ಯಾ ಸಪವಿತ್ರ ಉದಂಮುಕಃ ಕೃತಸ್ವಾಂಗಕರಣ್ಯಾಸೋ ಮಂತ್ರಾಭ್ಯಾಂ ವಾಕ್ಯದಶುಜಿಹಿ ಅಂಗನ್ಯಾಸಕರಣ್ಯಾಸ ಆಚಮನ ಮಾಡಬೇಕು ಉತ್ತರಾಭಿಮುಖನಾಗಿ ಕೂಡಬೇಕು ಅಂಗನ್ಯಾಸಕರಣ್ಯಾಸದಿಗಳನ್ನು ಮಾಡಿಕೊಳ್ಳಬೇಕು ಆಮೇಲೆ ಅದರ ಸ್ತೋತ್ರ ಆರಂಭ ಸ್ತೋತ್ರ ಬಾಯಿಗೆ ಬಂದುಬಿಟ್ರೆ ಒಂದೆರಡು ನಿಮಿಷದಲ್ಲಿ ಮುಗಿದು ಹೋಗಿ ಒಂದು ಹತ್ತು ನಿಮಿಷದಲ್ಲಿ ಮುಗೀತದೆ ಅದನ್ನು ಅಭ್ಯಾಸ ಮಾಡಬೇಕು ಅಲ್ಲಿ ಹೇಳ್ತಾರೆ ಧ್ಯಾನ್ ಮಮ ರಕ್ಷಾಂ ನ್ಯಸ್ತಾಂಗ್ರಿ ಪದ್ಮ ಪದಗೇಂದ್ರ ಪೃಷ್ಠೆ ದರಾರಿ ಚರ್ಮ ಸಿಗದೆ ಶುಚಾಪ पाशाद गुणोस्बाहु जलेशु मं रक्ष गणेभ्यो वरुणस्य वरुणस्पाशा स्थले च मयावटुवा मनोव्या्रमख्येवर्गेशटव्याजिमुखादिशु प्रभु पाया नृसीसुरयूथ पारि विमुंचहास दिशो विने दुर्ण्यप गर्भासौम्वनियकल स्वश्रयो नीतधरोवराहती स्त्रोत्र तो श्लोक भगवंता नम का काली हरि नारायण वर्म सार इष्टे ಭಗವಂತನ ಎಲ್ಲ ರೂಪಗಳು ಎಲ್ಲ ಭಗವಂತನ ನಾಮಗಳು ನಮ್ಮ ಬುದ್ಧಿ ಇಂದ್ರಿಯ ಮನಸ್ಸು ಪ್ರಾಣ ಅವುಗಳನ್ನು ಭಗವಂತನ ಎಲ್ಲ ಆಯುಧಗಳು ಎಲ್ಲ ಕಾಲದಲ್ಲಿ ನಮ್ಮನ್ನು ರಕ್ಷಣೆ ಮಾಡಲಿ ಅನ್ನೋದೇ ಇಡೀ ನಾರಾಯಣ ವರ್ಮದ ಸಾರು ಅಲ್ಲಿ ಆರಂಭದಲ್ಲಿ ಹೇಳ್ತಾ ಹರಿಹಿವಿದ ಧ್ಯಾನ್ ಭಗವಂತ ನಮ್ಮನ್ನು ಕಾಪಾಡಲಿ ಮಮ ಸರ್ವರಕ್ಷಾಂ ನಮಗೆ ಎಲ್ಲ ರೀತಿಯಿಂದಲೂ ರಕ್ಷಕನಾಗಿ ದೇವರಿರಲಿ ಎಂಥವನು ಪಥಗೇಂದ್ರ ಪೃಷ್ಠೆ ಆ ಗರುಡ ವಾಹನನಾದ ಭಗವಂತ ಎಂಟು ಕೈಗಳಲ್ಲಿ ದರ ಅರಿ ಚರ್ಮ ಗದ ಈಶು ಚಾಪ ಪಾಷ ಇದನ್ನು ಹಿಡಿದುಕೊಂಡ ಅಷ್ಟಬಾಹುಹು ಎಂಟು ಕೈಗಳ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ ಇದನ್ನೇ ವಿಜಯರಾಯರು ಹೇಳ್ತಾರೆ ಒಂದು ಕೈಯಲ್ಲಿ ಖಡ್ಗ ಒಂದು ಕೈಯಲ್ಲಿ ಹಲಗೆ ಅಂದವಾಗಿ ಪಿಡಿದುಕೊಂಡು ದಿವಾರಾತ್ರಿಯಲ್ಲಿ ಬಂದು ನಿತ್ಯ ಬಾರಾಸನನಾಗಿ ಹಿಂದೆ ಮುಂದೆ ಉಪದ್ರವಾಗದಂತೆ ಇಂದಿರೇರ ಮಣ ಕಾಯುತ್ತಲಿರೆ ಎನಗಾವ ಬಂಧಕಗಳಿಲ್ಲ ಧನ್ಯ ಧನ್ಯ ಕಂದರ್ಪನೇಯ ಸಿರಿ ಎನಗೆ ಆಪತ್ತುಗಳು ಅಂತ ವಿಜಯರಾಯರು ಈ ಸಂಸ್ಕೃತದ ನಾರಾಯಣ ವರ್ಮದ ಕನ್ನಡೀಕರಣವನ್ನು ಮಾಡಿದ್ದಾರೆ ವಾಜರಾಜ ಗುರುಸಾರ್ಭೌಮರು ಕೂಡ ಸ್ತ್ರೀಯರ ಪಾರಾಯಣಕ್ಕೆ ನಾರಾಯಣ ವರ್ಮದ ರಚನೆಯನ್ನು ಮಾಡಿದ್ದಾರೆ ಆಮೇಲೆ ಜಲೇ ಶಿವಮಾಕ್ಷ ಮತ್ಸ್ಯ ಮೂರ್ತಿ ಯಾವುದೋ ಗಣೇಭ್ಯೋ ವರುಣ ಸ್ಥಾಶಾತ್ ನೀರಲ್ಲಿ ಇಳಿದ ಇಳಿಬೇಕಾದರೆ ಮತ್ಸ್ಯರೂಪಿ ಪರಮಾತ್ಮನ ಚಿಂತನೆ ಮಾಡಬೇಕು ನೀರಲ್ಲಿ ವರುಣಪಾಶ ಅಂತಿರ್ತದೆ ಅದು ನಮ್ಮನ್ನು ಎಳಿಬೋದು ಸಾಯಿಸ್ಬೋದು ಏನೋ ಆಗ್ತದೆ ಮತ್ಸ್ಯರೂಪಿ ಪರಮಾತ್ಮ ಕಾಪಾಡಲಿ ನೆಲದಲ್ಲಿ ಓಡಾಡುವಾಗ ಬಾಳೆಹಣ್ಣಿನ ಎಲ್ಲ ಜಾರಿ ಬಿದ್ದು ಸಾಯ್ಬೋದು ಸ್ಥಲೆ ಚಮಾಯ ವಟುವ ಮನೋವ್ಯಾತ್ ಇನ್ನು ಆಕಾಶದಿಂದ ನಾವು ಗೊತ್ತಾಗ ಮರದಿಂದ ತೆಂಗಿನಕಾಯಿಗಳು ಬಿಡ್ಬೋದು ಅಥವಾ ಏನೋ ಆಕಾಶದಿಂದ ನಮಗೆ ಆಪತ್ತುಗಳು ಬರಬಹುದು ವಿಮಾನದಲ್ಲಿ ಸಂಚಾರ ಮಾಡುವಾಗ ಆ ತ್ರಿವಿಕ್ರಮ ರೂಪಿ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡಬೇಕು ತ್ರಿವಿಕ್ರಮ ಖೇವತು ವಿಶ್ವರೂಪ ತ್ರಿವಿಕ್ರಮ ರೂಪಿಯಾದ ಭಗವಂತ ನಮ್ಮನ್ನು ಕಾಪಾಡಲಿ ದುರ್ಗೇಶ್ವಟವ್ಯಾಜಿ ಮುಖಾದಿ ಶುಪ್ರಭು ಪಾಯಾನ್ಸಿಂಹೋ ಅಸುರಯೂಥ ಬಾರಿ ನಮ್ಮನ್ನು ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ರಾಮಚಂದ್ರ ದೇವರು ಕಾಡುಗಳಲ್ಲಿ ನರಸಿಂಹದೇವರು ಎಲ್ಲ ಭಗವಂತನ ರೂಪಗಳು ಕಾಪಾಡಲಿ ಬೆಳಗ್ಗೆ ಬೆಳಗ್ಗೆ ನಮ್ಮನ್ನು ಯಾರು ಕಾಪಾಡಬೇಕು ಅಂತ ನಾವು ಕೇಳಿದರೆ ಅಲ್ಲಿ ಹೇಳ್ತಾರೆ ಮಾಂಕೇಶವೋ ಗದಯಾ ಪ್ರಾತರವ್ಯಾತ್ ಗೋವಿಂದ ಆ ಸಂಗವ ಆತ್ತ ವೇಣು ಸಂಗವ ಕಾಲ ಅಂತ ಅರುಣೋದಯ ಮುಗಿದು ಸೂರ್ಯೋದಯ ಕಾಲ ಮಿಡಲ್ ಟೈಮ್ ಸಂಧಿಕಾಲವನ್ನು ಸಂಗವಕಾಲ ಅಂತಾರೆ ಸಂಗವ ಆತ್ತ ಗೋವಿಂದ ಆ ಸಂಗವ ಆತ್ತ ವೇಣು ನಾರಾಯಣ ಉದಾತ್ತ ಶಕ್ತಿ बळका मेले नारायण कापाडली मध्य विष्णुरिंद्रपाणी मध्यान्ह अरींद्र शत्रुग संहारकन आ विष्णु कापाडली मध्याहन देवोपरा मधुग्रधनवा हो मधुनमक दैत्यन आ मधुसूदन कापाडली सायं थ्रिधा मावतु माधवो मा มาधव नमन्ना कापांडी दोशे ऋषि केश उतार्धरात्रे ऋषि केशा नमन्ना अर्धरात्रियली मिडनाइट ಅಂತ ಏನು ಹೇಳ್ತಾರೆ ಮಧ್ಯರಾತ್ರಿ ಆವಾಗ ಕಾಪಾಡಿ નિಶೀತಏಕೋ ಅವตุปದ್ಮನाबः ಮಧ್ಯರಾತ್ರಿ ದಾಟಿ ಉತ್ತರರಾತ್ರಿ ಯಾರು ಕಾಪಾಡ ಪದ್ಮನ ಭ ಕಾಪಾಡಬೇಕು ಶ್ರೀวัತ್ಸಲಕ್ಷ್ಮ್ಯಾ ಅಪರತ್ರೈಶಃ प्रत्यूषीशोसिधरो जनादन दामोदरो व्यादनुसंध्य प्रभाते ही प्रभात मुप्रभात तनक दामोदर श्रीमान भगवान कालमूर्ती इनुगतन कैलीरो चक्र नमन कापाडली चक्र युगातानल दिग्मने भगवत ಆ ಚಕ್ರ ಏನು ಮಾಡಬೇಕು ದಂಧಗ್ಧಿ ದಂಧಗ್ಗರಿ ಸೈನ್ಯ ಮಾಶು ಎಲ್ಲ ಶತ್ರುಗಳ ಸಮೂ ಸಮೂಹವನ್ನು ಸುಡ್ ಕಕ್ಷಂ ಯಥಾವಾ ಸಕೋ ಹುತಾಶ ಇನ್ನು ಭಗವಂತನ ಕೈಲಿರೋ ಗದ ಗದೇಶ ನಿಷ್ಪ ಗದೇಶ ನಿಸ್ಪರ್ಶನ ವಿಷುಲಿಂಗೇ ನಿಷ್ಪಿಂಡಿ ನಿಷ್ಪಿಂಡೆ ಜಿತಪ್ರಿಯಾಸಿ ಆ ಗದ ಏನು ಮಾಡಬೇಕು ಕೂಷ್ಮಾಂಡವೈ ವೈ ನಾಯಕ ಯಕ್ಷ ರಕ್ಷೋ ಭೂತಗ್ರಹಾನ್ ಚೂರ್ಣ ಚೂರ್ಣ ಯಾರೀನ್ ಭೂತ ಬಿಿ ಪೀಡೆ ದೃಷ್ಟಿದೋಷ ಎಲ್ಲ ಹೋಗಲಿ ಅಂತಾರೆ ನೋಡಿ ನಾರಾಯಣ ವರ್ಮದ ಪಾರಾಯಣ ಮಾಡಿದರೆ ಎಲ್ಲ ದುಷ್ಟಶಕ್ತಿಗಳು ದೂರ ಓಡಿ ಹೋಗ್ತಾರೆ ಭೂತಗ್ರಹಾಂ ಚೂರ್ಣ ಚೂರ್ಣ ಯಾರೀನ್ ತೊಂಬ್ಯಾತುಧಾನ ಪ್ರಮದ ಪ್ರೇದ ಮಾತಃ ಪಿಶಾಚ ವಿಪ್ರಗ್ರಹಘೋರ ದೃಷ್ಟೀನ್ ಯಾವುದೇ ದೃಷ್ಟಿದೋಷಾದಿಗಳು ಎಲ್ಲ ದೂರ ಆಗ್ತದೆ ತೊಂ ಯಾತುಧಾನ ಪ್ರಮದ ಪ್ರೇತ ಮಾತಃ ಇನ್ನು ದರೇಂದ್ರ ವಿದ್ರಾವಯ ಕೃಷ್ಣ ಪೂರಿತೋ ಭೀಮಸ್ವನೋರಿನ್ ಹೃದಯಾನುಕಂಪಯನ್ ಶತ್ರುಗಳ ಹೃದಯದಲ್ಲಿ ಭಯ ಹುಡ್ತದಂತೆ ಅಂತಹ ತೊಂ ತಿಗ್ಧಾರಾಶಿವರಾರಿ ಸೈನ್ಯಂ ಓ ಈಶ ಪ್ರಯುಕ್ತೋ ಮಮ ಛಿಂದಿ ಛಿಂಧಿ ಚಕ್ಷುಂಷಿ ಚರ್ಮಛದ ಚಂದ್ರ ಚಾಧಯ ದ್ವಿಷಾಮ ಘಮ್ನೋ ಹರ ಪಾಪ ಅನ್ನೋದನ್ನು ತಿಳಿಸ್ತಾರೆ ಈಗ ಕೊನೆಯಲ್ಲಿ ಹೇಳ್ತಾ ಸರ್ವಾಪದಭ್ಯೋ ನಾಮ ರೂಪಾಯಿ ಆಯುಧಾನಿ ನಹ ನಮ್ಮನ್ನ ಸರ್ವ ಆಪದಭ್ಯೋ ಎಲ್ಲ ಆಪತ್ತುಗಳಿಂದ ಹರೇ ನಾಮ ಭಗವಂತನ ನಾಮಸ್ಮರಣೆ ಸರ್ವಾಪದ್ಮ್ಯೋ ಹರೇರ್ನಾಮ ರೂಪಯಾನಿ ಭಗವಂತನ ಅನೇಕ ರೂಪಗಳು ಆಯುಧಾನಿ ಅವನ ಆಯುಧಗಳು ನಹ ನಮ್ಮನ್ನ ಬುದ್ಧಿ ಇಂದ್ರಿಯ ಮನ ಪ್ರಾಣ ಬುದ್ಧಿ ಇಂದ್ರಿಯ ಮನಸ್ಸು ಪ್ರಾಣ ಇವುಗಳನ್ನು ಭಗವಂತನ ನಾಮ ರೂಪ ಆಯುಧ ಎಲ್ಲ ನಮ್ಮನ್ನು ಕಾಪಾಡಲಿ ಪಾಂತು ಪಾರ್ಶ್ದ ಭೂಷಣ ಭಗವಂತ ಅವನ ಪಾರ್ಶ್ರು ಅವನ ಪರಿವಾರ ನಮ್ಮನ್ನು ಕಾಪಾಡಬೇಕು ಕೊನೆಗೆ ಪ್ರತಿ ಬಾರಿ ಇಷ್ಟೆಲ್ಲ ಚಿಂತನೆ ಮಾಡೋ ಶಕ್ತಿ ನಮಗಿರೋದಿಲ್ಲ ಸ್ವಲ್ಪ ಸೋಮಾರಿಗಳು ನಾವು ಅದಕ್ಕೆ ಕೊನೆಗೆ ಹೇಳ್ತಾರೆ ಕೊನೆಗಿಷ್ಟಾದರೂ ಅಂದುಕೊಳ್ಳಿ ವಿಧಿಕ್ಷು ದಿಕ್ಷುರ್ಧ್ವಮಧ ಸಮಂತ ಅಂತರ್ಬಹಿರ್ಭಗವಾ ನಾರಸಿಂಹ ಪ್ರಹಾಪಯಲ್ಲೋಕಭಯಂ ಸ್ವನೇನ ಸ್ವತೇಜಸಗ್ರಸ್ತ ಸಮಸ್ತ ತೇಜಾಹ ದಿಕ್ಕು ವಿದಿಕ್ಕು ಮೇಲೆ ಕೆಳಗೆ ಎಲ್ಲ ಕಡೆ ಇರೋ ರೂಪ ನರಸಿಂಹರೂಪ ಕೈವಲ್ಯದಾಯಕ ನರಸಿಂಹನೇ ನಮಿಪೆ ಕರುಣಿಪುದೆಮಗೆ ಮಂಗಲವ ಆ ನರಸಿಂಹ ರೂಪದ ಚಿಂತನೆಯನ್ನು ಮಾಡಿ ಇದನ್ನು ಚಿಂತನೆ ಮಾಡಿದ್ದಕ್ಕೆ ಾರಯಮಾಣಸ್ತು ಎಂ ಎಂ ಪಶ್ಯದಿ ಚಕ್ಷುಷಾ ಯಾರಿದ ಪಾರಾಯಣ ಮಾಡಿದವರು ಯಾರ ಮೇಲೆ ದೃಷ್ಟಿ ಬೀಳ್ತಾರೋ ಅವರ ಎಲ್ಲ ರೀತಿಯಾದ ದೋಷಗಳು ದೂರ ಆಗ್ತದೆ ಈ ನಾರಾಯಣ ವರ್ಮದ ಸಿದ್ಧಿ ಇರುವವರ ಪಾದ ಸಾಕಿದ್ರೆ ಸಾಕು ಪದಾವಾ ಸಂಸ್ಪೃಶೇತ್ ಸದ್ಯ ಸಾಧ್ವ ಸಾತ್ಸವಿ ಮುಚ್ಚತೆ ಹಿಂದೆ ಒಬ್ಬ ಕೌಶಿಕ ಗೋತ್ರದ ಬ್ರಾಹ್ಮಣ ಅನಾಥವಾಗಿ ಮರಣವನ್ನು ಹೊಂದಿದ್ದ ಆಗ ಅವನ ಒಂದು ಮರಣ ದೇಹವನ್ನು ಚಿತ್ರರಥ ಅಂತನ್ನುವ ಗಂಧರ್ವ ದಾಟ್ತಾನೆ ಆ ವಿಮಾನ ಕೆಳಗಡೆ ಬಿಡುತ್ತದೆ ಅದನ್ನೇ ಹೇಳ್ತಾರೆ ಇಮಾಂ ವಿದ್ಯಾಪುರ ಕಶ್ಚಿತ್ ಕೌಶಿಕೋಧಾರ ಎನ್ವಿಜ ಯೋಗಾರಣಯ ಸ್ವಾಂಗಂ ಜಹೌಸ ಮರುಧನ್ವನಿ ಮರಳು ಗಾಡಿನಲ್ಲಿ ಬಿದ್ದು ಸತ್ತು ಹೋಗಿದ್ದೋ ಏಯೌ ಚಿತ್ರರಥ ಸ್ತ್ರೀ ಭೀರ ವೃತೋ ಎತ್ತಿಜಕ್ಷಯ ವೃತೋಯತ್ರ ದ್ವಿಜಕ್ಷಯ ಎಲ್ಲ ಸ್ತ್ರೀಯರ ಜೊತೆಯಲ್ಲಿ ವಿಮಾನದಲ್ಲಿ ಚಿತ್ರರಥ ತನ್ನುವ ಗಂಧರ್ವ ಬಂದ ಆ ಗಂಧರ್ವ ಬಂದಾಗ ಅವನ ವಿಮಾನ ಕೆಳಗಡೆ ಬಿತ್ತಂತೆ ಸಾಂಗನೋ ನೆಪದ ಸದ್ಯ ಸ ಅವಾಕ್ಷಿರ ಕೆಳಗಡೆ ತಲೆ ಮಡಿಬಿತ್ತಂತೆ ವಿಮಾನ ಬಿದ್ದರೆ ಆ ರ ಚಿತ್ರರಥ ಗಂಧರ್ವ ಬಂದು ಕೇಳ್ತಾನೆ ಅಲ್ಲಿ ಒಬ್ಬ ಋಷಿಗಳು ಅಂತ ಉಂಟಿದ್ದರು ಅವರನ್ನು ಹೋಗಿ ಕೇಳ್ದ ಸ್ವಾಮಿ ಇಲ್ಲಿ ನನ್ನ ವಿಮಾನ ಯಾಕೆ ಬಿತ್ತು ಅವರು ಜ್ಞಾನ ದೃಷ್ಟಿಯಿಂದ ನೋಡಿ ಹೇಳಿದರು ನೋಡಪ್ಪ ಇಲ್ಲಿ ಒಬ್ಬ ಕೌಶಿಕ ಗೋತ್ರದ ಬ್ರಾಹ್ಮಣ ನಾರಾಯಣ ವರ್ಮದ ಸಿದ್ಧಿ ಇತ್ತು ಅವನು ಸತ್ತ ಅವನ ಸಂಸ್ಕಾರ ಆಗಿಲ್ಲ ಸರಸ್ವತಿ ನದಿಯ ನೀರು ತಗೊಂಡು ಸರಿಯಾದ ಸಂಸ್ಕಾರ ಮಾಡು ಅಂದಾಗ ಮಾಡ್ತಾನೆ ಆಮೇಲೆ ಅವನಿಗೆ ಮುಕ್ತಿ ಆಯಿತು ಈ ಚಿತ್ರರಥ ಅಂತನ್ನೋ ಗಂಧರ್ವ ಬಂದ ಆ ವಿಮಾನ ಬಿತ್ತು ಅವನೇ ಸಂಸ್ಕಾರ ಮಾಡ್ದ ಏನರ್ಥ ಇದು ಯಾರು ನಾ ಚಿತ್ರರಥ ಅನ್ನೋ ಗಂಧರ್ವನ ಒಳಗಡೆ ಭಗವಂತನ ವಿಶೇಷ ಅಂಶ ನಾವು ವಿಭೂತಿ ಅಧ್ಯಾಯದಲ್ಲಿ ನೋಡ್ತೇವೆ ನಕ್ಷತ್ರಾಣ ನಕ್ಷತ್ರಗಳ ಪೈಕಿ ಚಂದ್ರನಲ್ಲಿ ಕಾಣ್ರಿ ಅಶ್ವತ್ಥ ಸರ್ವ ವೃಕ್ಷಾಣ ಎಲ್ಲ ಮರಗಳ ಪೈಕಿ ಅಶ್ವತ್ಥ ವೃಕ್ಷದಲ್ಲಿ ನನ್ನ ಅಂಶ ವಿಭೂತಿ ರೂಪ ಹಾಗೆ ಗಂಧರ್ವಾಂ ಚಿತ್ರರಥ ಗಂಧರ್ವರ ಪೈಕಿ ಚಿತ್ರರಥನಲ್ಲಿ ನನ್ನನ್ನು ಕಾಣ್ರಿ ಅಂತಂದು ಹಾಗೆ ಇಲ್ಲಿ ಬಂದದ್ದು ಯಾರ ಹಾಗಾದ್ರೆ ದೇವರೇ ಬಂದು ದೇವರೇ ಬಂದು ಆ ನಾರಾಯಣ ವರ್ಮದ ಸಿದ್ಧಿ ಇರುವ ಬ್ರಾಹ್ಮಣರ ಸಂಸ್ಕಾರವನ್ನು ಮಾಡಿದ ಇದರಿಂದ ಏನರ್ಥ ಆಗ್ತದೆ ಯಾರು ನಾರಾಯಣ ವರ್ಮ ಪಾರಾಯಣ ಮಾಡ್ತೀರೋ ನಿಮ್ಮ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಯಾರೂ ಇಲ್ಲ ಅಂದರೆ ದೇವರೇ ಒಂದು ರೂಪದಲ್ಲಿ ಬಂದು ಮಾಡ್ತಾನೆ ಅನ್ನೋದು ಸ್ಪಷ್ಟ ಆಗ್ತದೆ ಏನೇ ಭಯ ಬರಲಿ ನಮಗೆ ನಾರಾಯಣ ವರ್ಮದ ಒಂದು ಶಕ್ತಿ ಇತ್ತೋ ಖಂಡಿತ ಸಿದ್ಧಿ ಇತ್ತೋ ಎಂಥ ಕಷ್ಟಗಳು ದೂರ ಆಗ್ತದೆ ಇದನ್ನು ಪಾರಾಯಣ ಮಾಡೋದು ಬಹಳ ಸುಲಭ ಗುರುಗಳಿಂದ ಉಪದೇಶ ತಗೊಂಡು ಆರಂಭ ಮಾಡಬೇಕು ಎಲ್ಲ ಆಪತ್ತುಗಳು ಪರಿಹಾರ ಆಗ್ತದೆ ಅಂತಹ ಹಿಂದೆ ಆ ವಿಶ್ವರೂಪಾಚಾರ್ಯರಿಂದ ದೇವೇಂದ್ರ ಎಲ್ಲ ಉಪದೇಶಗಳನ್ನು ಪಡೆದ ಆ ಉಪದೇಶಗಳನ್ನೆಲ್ಲ ಪಡೆದಾದ ಮೇಲೆ ಅದೇ ದೇವೇಂದ್ರ ದೈತ್ಯರ ಜೊತೆಯಲ್ಲಿ ಜಯವನ್ನು ಗಳಿಸಿದ ಆದರೆ ದೇವೇಂದ್ರನಿಗೇನಾಯಿತು ಆ ಮಾತೃಸ್ನೇಹ ಶಾನುಗ ವಿಶ್ವರೂಪಾಚಾರ್ಯರು ತಾಯಿ ಮನೆ ಕಡೆ ಪ್ರೀತಿ ಸ್ವಲ್ಪ ಜಾಸ್ತಿ ಅವರು ಹೋಮ ಮಾಡುವಾಗ ದೈತ್ಯರಿಗೂ ಒಂದೆರಡು ಆಹುತಿಗಳನ್ನು ಕೊಟ್ಟುಬಿಟ್ಟು ಆ ವಿಚಾರ ದೇವೇಂದ್ರನಿಗೆ ಯಾರೋ ಹೋಗಿ ಹೇಳಿದರು ಆಗ ದೇವೇಂದ್ರ ವಿಚಾರ ಮಾಡ್ತಾನೆ ಅಲ್ಲ ನನ್ನ ಖರ್ಚಿನಲ್ಲಿ ಇವರ್ಯಾಕೆ ಯಾಕೆ ದುಡ್ಡು ಕೊಟ್ರು ಆ ಆಹುತಿಯನ್ನು ಯಾಕೆ ಕೊಟ್ಟರು ಕೋಪ ಬಂತವನಿಗೆ ಹೋಗಿ ಆ ವಿಶ್ವರೂಪಾಚಾರ್ಯರ ತಲೆಯನ್ನೇ ಕತ್ತರಿಸ್ಬಿಟ್ಟಿನಂತೆ ದೋಷ ಬಂತು ಆ ಬ್ರಹ್ಮಹತ್ಯಾ ದೋಷವನ್ನು ನಾಲ್ಕು ಕಡೆಗಳಲ್ಲಿ ಹಂಚಿದ್ದಾನೆ ಎಲ್ಲಿ ನೀರಿನಲ್ಲಿ ಸ್ತ್ರೀಯರಲ್ಲಿ ಮರಗಿಡಗಳಲ್ಲಿ ಭೂಮಿಯಲ್ಲಿ ಹಂಚಿದ ಮರಗಿಡಗಳಲ್ಲಿ ಅಂಟು ಅಂತ ಬರ್ತದೆ ಅದು ಬ್ರಹ್ಮಹತ್ಯ ಅಂಶವೇ ನೀರಿನಲ್ಲಿ ಬುದ್ಬುದ ಫೇನಾಭಿಹಿ ಗುಳ್ಳೆಗಳೆಲ್ಲ ಬರ್ತಾವೆ ಅದು ಬ್ರಹ್ಮಹತ್ಯ ಅಂಶವೇ ಭೂಮಿಯಲ್ಲಿ ಸವಳು ಮಣ್ಣು ಅಂತ ಇರ್ತದೆ ಅದು ಬ್ರಹ್ಮಹತ್ಯ ಅಂಶವೇ ಕೈ ಇಟ್ಟರೆ ಪುಸುಕಂತ ಒಳಗೆ ಹೋಗ್ತದೆ ಸ್ತ್ರೀಯರಲ್ಲಿ ಮಾಸಿ ಮಾಸಿ ಪ್ರದರ್ಶನೆ ಪ್ರತಿ ತಿಂಗಳು ಕೂಡ ಏನು ರಜಾ ಕಾಲ ಆಗ್ತಾರೆ ಅದೇ ಬ್ರಹ್ಮಹತ್ಯಾಂಶ ಅದಕ್ಕೆ ಅವರು ಪ್ರಥಮೇ ಅಹನಿ ಚಾಂಡಾಲಿ ದ್ವಿತೀಯ ಬ್ರಹ್ಮಘಾತಿನಿ ತೃತೀಯ ರಜಕೀಹ್ಯೇತ ಮೂರನೇ ದಿನ ಅವಳು ಒಂದನೇ ದಿನ ಬ್ರಹ್ಮಹತ್ಯೆಯನ್ನು ಮಾಡಿದವಳು ಎರಡನೇ ದಿನ ಅಗಸರವಳು ಮೂರನೇ ದಿನ ಪ್ರಥಮೇ ಹನಿ ಚಾಂಡಾಲಿ ದ್ವಿತೀಯ ಬ್ರಹ್ಮಘಾತಿ ಒಂದನೇ ದಿನ ಚಂಡಾಲ ಸ್ತ್ರೀ ಎರಡನೇ ದಿನ ಬ್ರಹ್ಮಹತ್ಯೆ ಮಾಡಿದವಳು ಮೂರನೇ ದಿನ ಅಗಸರಸ್ತ್ರೀ ಆ ಅಂಶಗಳಿರ್ತಾವಂತೆ ಆ ಬ್ರಹ್ಮಹತ್ಯೆಯನ್ನು ಮಾಡಿ ಅಲ್ಲಿ ಹಂಚಿದರೂ ಕೂಡ ಅದೇನು ಹೋಗಲೇ ಇಲ್ಲ ಎಣ್ಣೆ ಬಟ್ಲಲ್ಲಿ ಎಣ್ಣೆಯನ್ನು ಸಾವಿರ ಪಾತ್ರೆಗೆ ಬದಲು ಮಾಡಿದ್ರು ಮೊದಲನೇ ಪಾತ್ರೆಯಲ್ಲಿದ್ದ ಎಣ್ಣೆ ಪಸೆ ಹಾಗೇ ಇರ್ತದೆ ಅದು ಹೋಗೋದೇ ಇಲ್ಲ ಹಾಗೆ ದೇವೇಂದ್ರನ ಬ್ರಹ್ಮಹತ್ಯೆ ಹೋಗದೇ ಇದ್ದಾಗ ಅವನೊಂದು ಮಂತ್ರ ವೇದ ಅದು ತೊಳೆಯೋ ಮಂತ್ರ ಅಂತಲೇ संध्यावे एरू बारी आपो हिष्टा मयो भुव तानवूर्जे दधातना महेरण आय चक्षुषे यो वश्वता मोरजस्तभाजय देहना उषगीम अरंगगमा ये क्षया आय जिन्वा था आपो ओ जनया था च ಸಂಧ್ಯಾ ವಂದನೆಯಲ್ಲಿ ಈ ಮಂತ್ರಗಳನ್ನೆಲ್ಲ ಯಾಕೆ ಸೇರಿಸಿದ್ದು ಅಂದರೆ ಬ್ರಹ್ಮಹತ್ಯಾದಿ ಪಾಪಗಳನ್ನು ಮಾಡಿದ್ರೂ ಹೋಗಲಿ ಅಂತಲೇ ಅಲ್ಲೇ ಮಂತ್ರಗಳು ಬರ್ತದಲ್ಲ ನಾನು ಯದ್ವಾಹಮಾಬಿದುದ್ರೋಹ ಯದ್ವಾಶೇ ಬಹುತಾನ್ರು ಅಂತ ಅನೇಕ ಮಂತ್ರಗಳಿದೆ ನಾನು ಪದಭ್ಯಾಂ ಉದರೇಣ ಶಿಷ್ಣ ರಾತ್ರಿ ಸದವಲುಂಪತು ಇದಮಹಮ್ಮಾಂ ಅಮೃತ ಯೋನೋ ಅಂತ ನಾವೆಲ್ಲ ಹೇಳ್ತೇವೆ ರಾತ್ರಿ ಮಾಡಿದ ಪಾಪಗಳಿರ್ಬೋದು ಎಲ್ಲ ಹೋಗ್ಲಿ ಅಂತ ಅದಕ್ಕೆ ಆ ತೊಳೆಯೋ ಮಂತ್ರ ಅಂತ ಅದು ದೇವೇಂದ್ರ ಆ ಮಂತ್ರದಿಂದ ಪ್ರೋಕ್ಷಣೆ ಮಾಡಿಕೊಂಡಾಗ ಆ ಎಲ್ಲ ದೋಷ ಹೋಯ್ತು ಅಂತ ಆಯಿತು ದೇವೇಂದ್ರನ ದೇವೇಂದ್ರ ತೊಷ್ಟು ಪ್ರಜಾಪತಿ ದೇವೇಂದ್ರನ ಸಂಹಾರವನ್ನು ಮಾಡಿಸಬೇಕು ಅಂತ ಅವನು ತಪಸ್ಸನ್ನ ಮಾಡ್ತಾನೆ ಇಂದ್ರನನ್ನ ಕೊಲ್ಲುವ ಮಗ ಬೇಕು ಅಂತ ತಪಸ್ಸನ್ನು ಮಾಡ್ತಾನೆ ಅವನು ಮಾಡಿದ ತಪಸ್ಸು ಆ ಮಂತ್ರ ವ್ಯತ್ಯಾಸ ಆಗಿಬಿಡ್ತು ಸ್ವರ ವ್ಯತ್ಯಾಸ ಆದರೆ ಮ ಅರ್ಥವೇ ವ್ಯತ್ಯಾಸ ಆಗ್ತದೆ ಸ್ವಾಹೇಂದ್ರ ಶತ್ರು ವರ್ಧಸ್ವ ಇಂದ್ರನನ್ನ ಕೊಲ್ಲುವ ಮಗ ಹುಟ್ಲಿ ಅಂತ ಅರ್ಥ ಆಗ್ತಾ ಇತ್ತು ಅವನು ಸ್ವಲ್ಪ ಮಂತ್ರ ಚೆನ್ನಾಗಿದೆ ಅಂತ ಸ್ವಾಹೇಂದ್ರ ಶತ್ರುರ್ವರ್ಧಸ್ವ ಅಂದ್ಬಿಟ್ಟು ಎಳ್ದ್ಬಿಟ್ಟ ಆಗ ಇಂದ್ರನಿಂದ ಸಾಯುವ ಮಗ ಹುಟ್ಲಿ ಅಂತ ಅರ್ಥ ಆಗ್ಬಿಡ್ತು ಈಗ ಬಾಗಿಲು ಹಾಕಿದಾಗ ಏ ಬಾಗಿಲು ಅಂದ್ರೆ ತಗಿ ಅಂತ ಅರ್ಥ ಬಾಗಿಲು ತೆಗೆದಾಗ ಏ ಬಾಗಿಲು ಅಂದ್ರೆ ಹಾಕು ಅಂತ ಅರ್ಥ ಒಂದೇ ಏ ಬಾಗಿಲು ಅನ್ನೋದು ಒಂದೇ ಹಾಗೆ ಸ್ವರದಲ್ಲಿ ವ್ಯತ್ಯಾಸ ಆಗ್ತದೆ ಓಹೋ ನೀವು ತುಂಬ ಒಳ್ಳೆಯವರು ಅಂದರೆ ಏನೋ ನಮಗೆ ಇವರು ತಮಾಷೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಪ್ಪ ನೀವು ನಿಜವಾಗ್ಲೂ ತುಂಬ ಒಳ್ಳೆಯವರು ಅಂತಂದರೆ ಅರ್ಥ ಆಗ್ತದೆ ಇಲ್ಲ ಇವರು ನನ್ನನ್ನು ಒಳ್ಳೆ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಅರ್ಥ ಆಗ್ತದೆ ಹಾಗೆ ಆ ಅಲ್ಲಿ ಮಂತ್ರಗಳಿಗೆ ವ್ಯತ್ಯಾಸ ಸ್ವರ ವ್ಯತ್ಯಾಸದಿಂದ ಅರ್ಥ ವ್ಯತ್ಯಾಸ ಆಯಿತು ವೃತ್ರಾಸುರ ಅಂತನ್ನು ಒಬ್ಬ ಅಸುರ ಹುಡ್ತಾನೆ ವೃತ್ರಾಸುರ ದೇವೇಂದ್ರರ ಜೊತೆ ಯುದ್ಧಕ್ಕೆ ಬಂದಾಗ ದೇವೇಂದ್ರ ವಜ್ರ ಅಲ್ಲಿ ಧಜಿದೀರ್ಷಿಗಳು ಉಂಟಿದ್ರು ಅವರಿಗೆ ನಾರಾಯಣ ವರ್ಮದ ಸಿದ್ಧಿ ಇತ್ತು ಆಗ ಆ ವೃತ್ರಾಸುರನ ಸಂಹಾರ ವಂಚರಾಯುಧದಿಂದಲೇ ಆಗಬೇಕಾಗಿತ್ತು ಹತ್ರ ಹೋಗಿ ಈ ದೇವೇಂದ್ರ ಕೇಳ್ತಾನೆ ಕೇಳಲಿಕ್ಕೆ ಹೋದಾಗ ಅಲ್ಲಿ ಅಶ್ವಿನಿ ದೇವತೆಗಳು ಬಂದಿದ್ರಂತೆ ಆಗ ಇದೇ ಕೆಲಸ ಏ ಅವ್ರು ಯಾಕೆ ಬಂದಿದ್ರು ಅಂತ ಕೇಳ್ತಾನೆ ಇಲ್ಲ ಇಲ್ಲ ಈ ನಾರಾಯಣ ವರ್ಮದ ಉಪದೇಶ ಪಡೀಲಿಕ್ಕೆ ಬಂದಿದ್ರು ಅಂತ ಿ ಋಷಿಗಳು ಹೇಳಿದರು ನೀವು ಅವ್ರಿಗೆ ಉಪದೇಶ ಕೊಡಬೇಡಿ ನಿಮ್ಮ ತಲೆ ತೆಗ್ದು ಬಿಡ್ತೀನಿ ನೋಡಿ ಅಂತಂದಂತೆ ದೇವೇಂದ್ರ ಸರಿ ಅಶ್ವಿನಿ ದೇವತೆಗಳು ಮರು ದಿವಸ ಬಂದರು ನಿನ್ನೆ ದೇವೇಂದ್ರ ಬಂದಿದ್ದ ಏನಂದ ನಿಮಗೆ ನಾನೇನಾದರೂ ವರ್ಮ ಉಪದೇಶ ಕೊಟ್ಟರೆ ಅವನು ನನ್ನ ತಲೆ ತೆಗಿತಾನಂತೆ ಕೊಡದೆ ಇದ್ರೆ ನಾವು ನಿಮ್ಮ ತಲೆ ತೆಗಿತೀವಿ ಅಂತಂದರು ಇವಾಗ ಸಂದಿಗ್ಧ ಏನು ಮಾಡಲಿ ಅಂತಂದರೆ ಅವನು ಇಲ್ಲ ನ ನೀವು ಉಪದೇಶ ಕುದುರೆ ಮುಖದಿಂದ ನಾವು ನಿಮ್ಮ ತಲೆ ತೆಗೆದು ಪಕ್ಕದಲ್ಲಿಡ್ತೀವಿ ಒಂದು ಕುದುರೆ ತಲೆಯನ್ನು ಫಿಕ್ಸ್ ಮಾಡ್ತೀವಿ ಆ ಕುದುರೆ ಮುಖದಿಂದ ಉಪದೇಶ ಕೊಡ್ರಿ ಆಮೇಲೆ ದೇವೇಂದ್ರ ಬಂದು ಆ ತಲೆ ತೆಗೆದು ಹೋಗಲಿ ನಿಮ್ಮ ಹಳೆ ತಲೆಯನ್ನು ನಿಮ್ಮ ಮತ್ತೆ ನಾವು ಫಿಕ್ಸ್ ಮಾಡ್ತೀವಿ ಅಂತಂದ್ರೆ ಹೀಗೆ ಆ ನಡೆದಿದ ನಡೆದಂತಹ ಚರಿತ್ರೆ ಇದು ದದಿತಿ ಋಷಿಗಳು ತಮ್ಮ ದೇಹದ ಅಸ್ಥಿಗಳನ್ನೆಲ್ಲ ಕೊಟ್ಟಾಗ ವಜ್ರಾಯುಧದ ನಿರ್ಮಾಣ ಆಯಿತು ವೃತ್ರಾಸುರನ ಜೊತೆಯಲ್ಲಿ ಯುದ್ಧ ಮಾಡಿದಾಗ ದೇವೇಂದ್ರನ ಕೈಯಲ್ಲಿದ್ದ ಆಯುಧ ಕೆಳಗಡೆ ಬಿತ್ತು ಆದರೆ ವೃತ್ರಾಸುರ ಒಳ್ಳೆಯ ಸಜೀವ ಅವನಲ್ಲಿ ಜೀವದ್ವಯ ವೇಷ ಅವನೇ ಹೇಳ್ತಾನೆ ಆಯುಧ ಎತ್ಕೊಳ್ಳಿ ನನ್ನನ್ನು ಸಂಹಾರ ಮಾಡಿರಿ ಅಂತ ಹರಿಣಾಮ ಸ್ಮರಣೆ ಬರ್ತಾ ಇದೆ ಅಂತ ಹಾಗೆ ವೃತ್ರಾಸುರನ ಸಂಹಾರ ಆಗಿದೆ ಆರನೇ ಸ್ಕಂದದ ಕೊನೆಯಲ್ಲಿ ಪುಂಸವನ ವ್ರತ ಅದರ ಬಗ್ಗೆ ಈ ಸೀಮಂತಾದ ಮೇಲೆ ಪುಂಸವನ ಗರ್ಭಾದಾನ ಪುಂಸವನ ಗರ್ಭಾದಾನ ಸೀಮಂತದ ಮಧ್ಯದಲ್ಲಿ ನಡೆಯುವ ಒಂದು ಕ್ರಿಯೆ ಅದನ್ನು ಅಲಿತ್ ಅದಿತಿ ದೇವಿ ಹೇಳಿದಂತಹ ವಿಚಾರ ಆರನೇ ಸ್ಕಂದದಲ್ಲಿ ಬಂದಿದೆ ಹೀಗೆ ನಾವು ಆರನೇ ಸ್ಕಂದದ ಚಿಂತನೆ ಸಂಪೂರ್ಣ ಇದರ ಒಟ್ಟು ಸಾರ ಭಗವನ್ ನಾಮಸ್ಮರಣೆಯಿಂದ ನರಕಗಳ ಒಂದು ದಾಟುವಿಕೆ ಪರಿಹಾರ ನರಕಗಳಿಂದ ಪಾರಾಗಲಿಕ್ಕೆ ಇರೋ ಒಂದೇ ಒಂದು ಉಪಾಯ ಹರಿನಾಮಸ್ಮರಣೆ ಅದನ್ನು ನಾವು ನೀವು ಎಲ್ಲ ಮಾಡುತ್ತಾ ನರಕಗಳಿಂದ ಪಾರಾಗೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ ನಾಲ್ಕು ವಾಕ್ಯಗಳನ್ನು ಗುರುವಂತರಿಯಾಮಿಯಾದ ಭಗವಂತನಿಗೆ ಅರ್ಪಿತ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು